ವೀಕ್ಷಕರೇ ಜಿ ಸಂವಾದಕ್ಕೆ ಸ್ವಾಗತ ನಾನು ಶಿಲ್ಪಾ ರಾಜನ್ ವೀಕ್ಷಕರೇ ಕಾಂಗ್ರೆಸ್ ಮತ್ತು ಬಿಜೆಪಿ ಚುನಾವಣೆಯ ರಣಕಹಳೆಯನ್ನೇ ಮೊಳಗಿಸಿವೆ ಅಂತ ಹೇಳಬಹುದು ಒಂದಾದ ಮೇಲೆ ಒಂದು ಘೋಷಣೆಗಳ ಸುರಿಮಳೆಯ ನಂತರದಲ್ಲಿ ಈಗ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸೋದಕ್ಕೆ ಮುಂದಾಗ್ತಾವೆ ಒಂದು ಕಡೆ ಬಿಜೆಪಿ ಕೂಡ ಕಾಂಗ್ರೆಸ್ನ ಚಾರ್ಟ್ ಶೀಟ್ ಅನ್ನು ಬಿಡುಗಡೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಭ್ರಷ್ಟಾಚಾರದ ಚಾರ್ಟ್ ಶೀಟ್ ಅನ್ನು ಬಿಡುಗಡೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಭ್ರಷ್ಟಾಚಾರ ತೊಲಗಿಸಿ ಬೆಂಗಳೂರು ಉಳಿಸಿ ಅಂತ ಒಂದು ಮೌನ ಪ್ರತಿಭಟನೆ 300 ಸ್ಥಳಗಳಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಯಾವುದೇ ಸಂಚಾರಕ್ಕೆ ಅಡ್ಡಿ ಮಾಡೋದಿಲ್ಲ ನಾವು ಮೌನವಾಗಿಯೇ ಪ್ರತಿಭಟನೆ ಮಾಡ್ತೀವಿ 40% ಲಂಚದ ವಿಚಾರ ಆಗಿರಬಹುದು ಕಮಿಷನ್ ವಿಚಾರ ಆಗಿರಬಹುದು ಅನೇಕ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಈ ಪ್ರತಿಭಟನೆಗೆ ಮುಂದಾಗಿತ್ತು ಇದರ ಫಲ ಏನು ಹಾಗಾದ್ರೆ ಸೋ ಈ ಮೂಲಕ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಕಾಂಗ್ರೆಸ್ ಈಗ ಮುಂದಾಗ್ತಾ ಇದೆ ಅನ್ನೋದು ಇದೆ ಈ ಹೊತ್ತಿನ ವಿಶೇಷ ಮೌನ ಸಮರ ಸರ್ಕಾರದ ವಿರುದ್ಧ ಕೈ ಅಸ್ತ್ರ ಬಿಸಿ ಜಾಸ್ತಿ ಆಗ್ತಾ ಇದೆ ಎಸ್ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸೋದಕ್ಕೆ ಬಿಜೆಪಿ ಅವರಿಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನೇ ಹಮ್ಮಿಕೊಂಡಿದ್ರು ಮೌನ ಪ್ರತಿಭಟನೆ ಅನ್ನೋ ಹೆಸರು ಕೂಡ ಇದೆ ಇದಕ್ಕೆ ಭ್ರಷ್ಟಾಚಾರ ತೊಲಗಿಸಿ ಬೆಂಗಳೂರನ್ನ ಉಳಿಸಿ ಅನ್ನೋ ಸ್ಲೋಗನ್ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು ಬೆಂಗಳೂರಿನಲ್ಲಿ ಅನೇಕ ಸಾಲು ಸಾಲು ಹಗರಣಗಳು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮೌನ ಸಮರವನ್ನ ಸಾರಿದೆ ಮೌನ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಹೇಳಿ 40% ಕಮಿಷನ್ ವಿರುದ್ಧ ಕೈ ಹೋರಾಟವನ್ನ ಶುರು ಮಾಡಿದೆ ಈಗ ಅಂದ್ರೆ ಈ ವಿಚಾರಗಳನ್ನು ಜನರಿಗೆ ಮುಟ್ಟಿಸಬೇಕು ಈಗ ಚುನಾವಣೆ ಹೊಸ್ತಿಲಲ್ಲಿ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಸ್ಥಳೀಯ ನಾಯಕರಾಗಿರಬಹುದು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ತೊಡಗಿದ್ರು ಚುನಾವಣೆ ಹೊಸ್ತಿಲಲ್ಲಿ ಹೋರಾಟ ತಾರಕಕ್ಕೆ ಏರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಿಸ್ಕೊಂಬರೋಣ ಬೆಂಗಳೂರು ನಗರದ ಘನತೆಯನ್ನ ಗೌರವವನ್ನ ಬಿಜೆಪಿ ಸರ್ಕಾರ ಹಾಳು ಮಾಡಿದೆ ಅವರ ಭ್ರಷ್ಟಾಚಾರ ಇವತ್ತು ಮುಗಿಬಿಟ್ಟಿದೆ ಎಲ್ಲ ವರ್ಗದ ಜನ ಇವತ್ತು ಈ ಸರ್ಕಾರದ ಮೇಲೆ ಶಾಪ ಆಗ್ತಾ ಇದ್ದಾರೆ ಯಾಕಂತಂದ್ರೆ ಲಂಚ ಕೊಡ್ಲಿಕ್ಕೆ ಆಗದೇನೆ ಯಾವುದೇ ವ್ಯಾಪಾರ ವಹಿವಾಟು ನಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಪೊಲೀಸ್ನವರು ಏನು ಮಾಡಿದ್ದಾರೆ ಅವರಿಗೆಲ್ಲ 70-80 ಲಕ್ಷ ಒಂದು ಕೋಟಿ ವರೆಗೂ ಕೈ ಕಟ್ಟಿದ ಪೊಲೀಸ್ ಸ್ಟೇಷನ್ಗಳಿಗೆ ಹಾಕಬೇಕಾದ್ರೆ ಇನ್ಸ್ಪೆಕ್ಟರ್ಗಳಾಗಬೇಕಾದ್ರೆ ACP ಆಗಬೇಕಾದ್ರೆ DCP ಗಳಾಗಬೇಕಾದ್ರೆ ಲಂಚ ಕೊಟ್ಬಿಟ್ಟು ಬರಬೇಕು ಲಂಚ ಕೊಟ್ಬಿಟ್ಬಿಟ್ಟು ಬಂದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತ ವಸೂಲು ಮಾಡಬೇಕು ಈಗ ಬೀದಿ ವ್ಯಾಪಾರಿಗಳ ಹತ್ರ ವಸೂಲು ಮಾಡೋದು ರೆಸ್ಟೋರೆಂಟ್ಗಳಲ್ಲಿ ವಸೂಲು ಮಾಡೋದು CL9 ಇರ್ತಕ್ಕಂಥ CL2 CL7 CL9 ಈ ಅಂಗಡಿಗಳಲ್ಲೆಲ್ಲ ವಸೂಲು ಮಾಡೋದು ವ್ಯಾಪಾರ ಮಾಡೋ ಹತ್ರ ವಸೂಲು ಮಾಡೋದು ಎಲ್ಲೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ಗಳಿದ್ದಾವೆ ಎಲ್ಲ ಕಡೆ ಲಂಚ 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 ಅಂತ ಶುರು ಆಗ್ಬಿಟ್ಟದೆ ಇದರಿಂದ ಜನ ಇವತ್ತು ಬಹಳ ಕಷ್ಟ ಸಿಕ್ಕಾಕೊಂಡಿದ್ದಾರೆ ಇದನ್ನ ಅದಕ್ಕೆ ಭ್ರಷ್ಟಾಚಾರ ತೊಲಗಿಸ್ಬೇಕು ಅಂತ ಹೇಳಿ ಜನಜಾಗೃತಿ ಮಾಡಲಿಕ್ಕೋಸ್ಕರ ನಾವು ಇದನ್ನ ಈ 180 ಸ್ಥಳಗಳಲ್ಲಿ ಮೌನ ಪ್ರತಿಭಟನೆಯನ್ನ ಕಾಂಗ್ರೆಸ್ ಪಕ್ಷ ರಾಮಲಿಂಗ ರೆಡ್ಡಿ ಅವರು ದಿನೇಶ್ ಗುಂಡೂರಾವ್ ಅವರು ಜಾರ್ಜ್ ಅವರು ಎಲ್ಲ ಮುಖಂಡರುಗಳೆಲ್ಲ ಆಮೇಲೆ ಇವರು ನಮ್ಮ ಯಾರಿಶ್ ರಿಜ್ವಾನ್ ಎಲ್ಲರೂ ಕೂಡ ಅವರವರ ಕ್ಷೇತ್ರಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಈಗ ನೋಡಿ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ನಿಮಿಷ ಕೇಳಿ ಬೆಂಗಳೂರು ನಗರದಲ್ಲಿ ಇವತ್ತು 300 ಜಾಗದಲ್ಲಿ 300 ವಾರ್ಡ್ ಅಲ್ಲೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬೆಂಗಳೂರು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಶಾಸಕರು ಗೆದ್ದವರು ಸೋತವರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದು ನಾವು ಕೋಲಾರಗೆ ಹೊರಟಿದ್ದೀವಿ ನಮ್ಮ ಪ್ರಜಾಧ್ವನಿ ಯಾತ್ರೆಗೆ ಆ ರಸ್ತೆಯಲ್ಲಿ ಇವತ್ತು ಒಂದ್ ಕಡೆ ನಿಲ್ಸಿ ಮಾತ್ರ ಮಾತಾಡ್ತಾ ಇದ್ದೀವಿ ಈ ಗುಂಡಿಗಳಿಗೆ ಯಾರು ಕೊಟ್ಟು ಉತ್ತರ ಕೊಡೋರು ಯಾರು ಈ ಗಾರ್ಬೇಜ್ ಉತ್ತರ ಕೊಡೋರು ಯಾರು ಈ 40% ಇದ್ದಿದ್ದು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯನವರು ಹೇಳಿದಂಗೆ 50% ಆಗಿದೆ ಯಾರಿಗೂ ಬಿಲ್ಗಳು ಕೊಡ್ತಾ ಇಲ್ಲ ಎಲ್ಲರೂ
ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸುತ್ತಾ ಹೋಗ್ತೀವಿ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿಸಿಸಿ ವಕ್ತಾರರಾದಂತ ಸಮೃದ್ಧ ಹೆಗಡೆ ಇದ್ದಾರೆ ನಮಸ್ಕಾರ ಸಮೃದ್ಧ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಬಿಜೆಪಿ ವಕ್ತಾರರಾದಂತ ಶಿವ ಅವರೇ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲೇದಾಗಿ ಶಿವ ಅವರೇ ಏನು ಹೇಳ್ತೀರಿ ಸಾಲು ಸಾಲು ಪ್ರತಿಭಟನೆಯ ಬಿಸಿ ಬಿಜೆಪಿ ಸರ್ಕಾರಕ್ಕೆ ತಟ್ತಾ ಇದೆ ಇದು ಕೇವಲ ಕಾಂಗ್ರೆಸ್ ಪ್ರತಿಭಟನೆ ಅಂತ ಅಲ್ಲ ಮತ್ತೊಂದು ಕಡೆ ಪ್ಯಾರಲಲ್ ಆಗಿ ಬೇರೆ ಬೇರೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ವೀರಶೈವ ಲಿಂಗಾಯತರ ಪ್ರತಿಭಟನೆ ಆಗಿರಬಹುದು ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಆಗಿರಬಹುದು ಅದರ ಜೊತೆಗೆ ಬೆಂಗಳೂರು ಗುತ್ತಿಗೆದಾರರ ಪ್ರತಿಭಟನೆ ಆಗಿರಬಹುದು ಅನೇಕ ಸಾಲು ಸಾಲು ಪ್ರತಿಭಟನೆಗಳ ಕಹಳೆಯನ್ನೇ ಮೊಳಗಿಸಲಾಗ್ತಾ ಇದೆ ಏನು ಹೇಳ್ತೀರಿ ಮೊದಲನೇದಾಗಿ ನಾನು ಈ ವಿಚಾರವಾಗಿ ಮೊದಲನೇದು ಈ ಕಾಂಗ್ರೆಸ್ನವರು ಮಾಡುತ್ತಿರುವಂತ ಪ್ರತಿಭಟನೆ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ದಿನ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಇವರು ಪ್ರತಿಭಟನೆ ಏನು ಇವತ್ತು ಮಾಡ್ತಾ ಇದ್ದಾರಲ್ವಾ ಅವರ ನೈತಿಕತೆ ಏನಿದೆ ಒಬ್ಬ ನಾಯಕ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನಾಯಕನ ಬರ್ತ್ಡೇ ಜಯಂತಿ ದಿನ ಈ ರೀತಿ ಹೋರಾಟಗಳು ಮಾಡಿಕೊಂಡು ಅವ್ರದ್ದು ಜಯಂತಿ ಅನ್ನೋದೇ ನೆನಪಿಲ್ಲ ಅವರಿಗೆ ಇವತ್ತು ಆ ಅದನ್ನು ಮರೆತು ಈ ರೀತಿ ಹೋರಾಟಗಳು ಯಾವುದಕ್ಕೂ ಇದಕ್ಕೆ ಯಾವುದಕ್ಕೂ ಹುರುಳೇ ಇಲ್ಲ ಎಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ 40% ಸರ್ಕಾರ ಅದು ಮಾಡಿದೆ ಇದು ಮಾಡಿದೆ ಏನು ಮಾಡಿದೆ ಯಾವುದಕ್ಕೂ ಯಾವುದೇ ರೀತಿಯ ಸಾಕ್ಷಿ ಆಧಾರಗಳನ್ನ ಕೊಡ್ತಾ ಇಲ್ಲ ಒಂದು ಪೀಸ್ ಆಫ್ ಪೇಪರ್ ಕೂಡ ಕೊಡ್ತಾ ಇಲ್ಲ ಅವರು ಕೊಡ್ತಿರೋದು ಬರೀ ಹಿಟ್ ಆ್ಯಂಡ್ ರನ್ ಯಾರು ಕೆಂಪಣ್ಣ ಅವ್ರ ಹತ್ರ ಒಂದು ಕಂಪ್ಲೇಂಟ್ ಮಾಡಿಸ್ತಾರೆ ಕಂಪ್ಲೇಂಟ್ ಮಾಡಿಸ್ತಾರೆ ಅಷ್ಟೇ ಅವ್ರು ಕೆಂಪಣ್ಣವರಾಗಲಿ ಅಥವಾ ಇವ್ರುಗಳಾಗಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ನ ಕೊಡೋದೇ ಇಲ್ಲ ಮುನಿರತ್ನ ಅವ್ರ ಮೇಲೆ ಆರೋಪ ಮಾಡಿದ್ರು ಆರೋಪ ಮಾಡಿ ಈ ಥರ 40% ಕಮಿಷನ್ ತಗೋತಾ ಇದ್ದಾರೆ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತೇಳಿ ಟಿ ವಿ ಮಾಧ್ಯಮಗಳಲ್ಲಿ ಎಲ್ಲ ಬಂತು ಆದರೆ ಅವರು ಕಂಪ್ಲೇಂಟ್ಗಳೆಲ್ಲ ಕೊಟ್ಟ ಮೇಲೆ ಯಾವ ಡಾಕ್ಯುಮೆಂಟ್ಸೇ ಕೊಡಲಿಲ್ಲ ಇನ್ಫ್ಯಾಕ್ಟ್ ಏನಾಯಿತು ನಮ್ಮ ಸಚಿವರೇ ಇನ್ನೊಂದು ಪಿ ಸಿ ಆರ್ ಫೈಲ್ ಮಾಡಿ ಅವರೇ ಒಂದು ಬೇಲ್ ತಗೊಳ್ಳೋ ಒಂದು ಮಟ್ಟಕ್ಕಾಗಿದೆ ಇವತ್ತು ಫೈನ್ ಫೈನ್ ನಾನು ಮಾತಾಡ್ತಾ ಹೋಗ್ತೀನಿ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಎ ಪಿ ವಕ್ತಾರದಂತಹ ಅನಿಲ ಚಪ್ಪ ಕೂಡ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಮೃದ್ಧ ಅವರು ಮೌನ ಪ್ರತಿಭಟನೆ ಅಂದರೆ ಈಗ ನಾನು ಕೇಳೋದು ಪ್ರತಿಭಟನೆಗಳನ್ನು ಕೇವಲ ಚುನಾವಣೆ ಹೊಸ್ತಿಲಲ್ಲಿ ಮಾತ್ರ ಮಾಡೋದಾ ಈಗ ಒಂದು ಕಡೆ ನಾವು ಮೋದಿ ಅವರ ಬರುವಿಕೆಗೆ ಅನೇಕ ಬಾರಿ ಪ್ರಶ್ನೆಗಳು ಬಂತು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮೋದಿ ಅವರಿಗೆ ಹಾಗಾದರೆ ಆಯಾ ರಾಜ್ಯಗಳು ನೆನಪಾಗುತ್ತೆ ಅದು ಜಾಸ್ತಿ ವಾರ ತಿಂಗಳಿಗೆ 4-5 ಸಾರಿ ಬರ್ತಾರೆ ಅಂತಂದ್ರೆ ಚುನಾವಣೆ ಮಾತ್ರ ಈಗ ನೀವು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗಳು ಈ ಹಗರಣಗಳೇನು ಇವತ್ತು ನಿನ್ನೆ ಬಯಲಾಗಿದ್ದಲ್ಲ ಈ ಹಿಂದೆಯೇ ಬಯಲಾಗಿತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸೊ ಈಗ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದಾ ಹೇಗೆ ಅಂತ ಇಲ್ಲ ಮೇಡಮ್ ಮೊದಲು ಹೇಳ್ತೀನಿ ನಾನು ಈ ಬಿಜೆಪಿ ಸರ್ಕಾರ ಬಂದಿದ್ದೇ ಭ್ರಷ್ಟಾಚಾರದಿಂದ ಅಂತ ಒಂದ್ರು ಆಪರೇಷನ್ ಕಮಲಾನು ಭ್ರಷ್ಟಾನೇ ಒಂದು ಆಪರೇಷನ್ ಬಂದಿದ್ದೇ ದುಡ್ಡು ಕೊಟ್ಟು ಬಂದಿರೋದು MLA ಖರೀದಿ ಮಾಡಿ ಬಂದಿರೋದು ಅವತ್ತಿಂದ ಇವತ್ತು ಉದ್ಯೋಗದ ವಿಷಯಗಳಲ್ಲಿರಲಿ ವಿದ್ಯಾರ್ಥಿಯ ವಿಷಯಗಳಲ್ಲಿರಲಿ ಮಕ್ಕಳ ಊಟದ ವಿಷಯದಲ್ಲಿರಲಿ ರಸ್ತೆಯ ವಿಷಯಗಳಲ್ಲಿರಲಿ ಕಾಂಟ್ರಾಕ್ಟ್ ವಿಷಯಗಳಲ್ಲಿ ಹಾಸ್ಪಿಟಲ್ ವಿಷಯಗಳಲ್ಲಿರಲಿ ಎಲ್ಲ ವಿಷಯದಲ್ಲೂ ಈ ಬಿಜೆಪಿ ಭ್ರಷ್ಟಾಚಾರ ಮಾಡ್ತಾ ಇದೆ ಎಲ್ಲೋದ್ರೂ ಲಂಚ 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 ಸಾಮಾನ್ಯ ಜನರು ಅಷ್ಟು ತೊಂದರೆಯಲ್ಲಿದ್ದಾರೆ ಈ ಅಕಸ್ಮಾತ್ ಇವಾಗ ಸಾಮಾನ್ಯ ಜನರು ಇವಾಗ ಲಂಚ ಕೊಡೋಕ್ಕಾಗ್ತಾ ಇಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಜೀವ ನಡ್ಸೋಕ್ಕಾಗ್ತಾ ಇಲ್ಲ ಕಾಂಟ್ರಾಕ್ಟರ್ಗಳು ಸೂಸೈಡ್ ಮಾಡ್ಕೋತಾ ಇದ್ದಾರೆ ಸೂಸೈಡ್ ಮಾಡ್ತು ಡೆತ್ ನೋಟಲ್ಲಿ ಅವರ ಹೆಸರು ಬರೀತಾ ಇದ್ದಾರೆ ಬಿಜೆಪಿ ನಾಯಕರ ಹೆಸರು ಬರೀತಾ ಇದ್ದಾರೆ ನಾವು ಈ ಪ್ರತಿಭಟನೆಗಳನ್ನು ಮಾಡಿದೀವಿ ಹಿಂದೆನೂ ಮಾಡಿದೀವಿ ಮುಂದೆನೂ ಮಾಡ್ತೀವಿ ಎಲೆಕ್ಷನ್ ಇರಲಿ ಇರಲೇ ಇರಲಿ ಇರದೇ ಇರಲಿ ನಾವು ಪ್ರತಿಭಟನೆ ಈ ಭ್ರಷ್ಟಾಚಾರದ ವಿರುದ್ಧ ನಾವು ಸದಾ ನಿಲ್ತೀವಿ ಈ ತರ ಒಂದು ಭ್ರಷ್ಟ ಸರ್ಕಾರ ನಾವು ಯಾವತ್ತೂ ನೋಡಿಲ್ಲ ಡಬಲ್ ಎಂಜಿನ್ ಸರ್ಕಾರ ಅಂತ ಹೇಳಿದರೆ ಡಬಲ್ ಅಷ್ಟು ಭ್ರಷ್ಟಾಚಾರ ಮಾಡಿದರು ಸಮೃದ್ಧ ಲೈನ್ ಅಲ್ಲಿ ರೀ ಅನಿಲ್ ಅವ್ರು ಏನ್ ಹೇಳ್ತೀರಿ ಮೊದಲನೇದಾಗಿ ಒಂದ್ ಕಡೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಅವರು ಕೂಡ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನೇ ಸರ್ಕಾರದ ವಿರುದ್ಧ ಹಲವು ಬೇಡಿಕೆಗಳನ್ನ ಇಟ್ಬಿಟ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಬಿಜೆಪಿ ಅವರು ಕೂಡ ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಚಾರ್ಜ್ ಶೀಟ್ ಅನ್ನು ನಾವು ರಿಲೀಸ್ ಮಾಡ್ತೀವಿ ಅನ್ನೋ ಅಂತ ವಿಷಯಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಇವೆಲ್ಲ ಸ್ಕ್ಯಾಮ್ಗಳು ಹಗರಣಗಳು ಎಲ್ಲವೂ ಕೂಡ ಓಪನ್ ಆಗುತ್ತೆ ಇಷ್ಟು ದಿನ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ಲಿಲ್ಲ ಸುದ್ದಿ ಆಗ್ಲಿಲ್ಲ ಸುಮ್ಮನೆ ನಾವು ಮಾತಾಡೋದು ಆಯ್ತಾ ಕೇಳಿಸ್ಕೊಳ್ಳೋದು ಸುಮ್ಮನೆ ಮಾಡೋದು ಇವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಏನು ಹೇಳ್ತೀರಿ ಭ್ರಷ್ಟರ ವಿರುದ್ಧ ಭ್ರಷ್ಟರು ಮಾಡ್ತಿರೋ ಪ್ರತಿಭಟನೆ ಮೌನವಾಗಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಹೇಳಲಿ ಪದಗಳಿಲ್ಲ ಯಾಕಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದರೆ ನಾವು ಮಾಡಿದ್ದನ್ನ ಅವ್ರು ಹೇಳ್ತಾರೆ ಅನ್ನೋದಕ್ಕೋಸ್ಕರ ಈ ಥರ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಂದು
ಇನ್ನೊಂದು ರಸ್ತೆ ಅಗಲಕ್ಕೂ ನಾವು ನೋಡ್ತಾ ಇದ್ರೆ ಇವತ್ತು ಬಿಜೆಪಿ ಕಾಂಗ್ರೆಸ್ ಅವರು ಏನೋ ನಾಲ್ಕೈದು ಜನ ನಿಲ್ಲಿಸ್ಕೊಂಡು ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ನಾವು ಕಾರಲ್ಲಿ ಕೂತ್ಕೊಂಡು ಹೋಗ್ತಿದ್ದಾಗ ನಮ್ಮ ಪಕ್ಕದಲ್ಲೊಬ್ಬರು ಕೂತವ್ರು ಹೇಳಿದರು, ಯಾಕೆ ಕಾಂಗ್ರೆಸ್ ಅವರು ರೋಡಿಗೆ ಬಂದಿದ್ದಾರೆ ಅಂತೇಳಿ. ಆಮೇಲೆ ಗೊತ್ತಾಯಿತು ಇದೇನೋ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅಂದರೆ. ಆದರೆ ತುಂಬ ಭಾಳಷ್ಟು ಭಾಗಗಳಲ್ಲಿ 60 ಭಾಗಗಳಲ್ಲಿ ಇವರು ಕಾರ್ಯಕರ್ತರೇ ಅಲ್ಲ, ಅವರು ಎಲ್ಲ ದುಡ್ಡು ಕೊಟ್ಟು ಪಾಪ ಯಾರೋ ದಿನಗೂಲಿ ಅವ್ರನ್ನ ಕರ್ಕೊಬಂದು ನಿಲ್ಲಿಸ್ಕೊಂಡಿದ್ರು. ನೀವು ನಿಮ್ಮ ಮೀಡಿಯಾಗಳಲ್ಲಿ ನೋಡಿ, ಇವೆಲ್ಲ ಮೀಡಿಯಾ ಸೀಕಿಂಗಿಗೆ ಅಂತ ಮಾಡ್ತಾರೆ. ಯಾಕಂದರೆ ಮೀಡಿಯಾ ನಮ್ಮ ಮೇಲೆ ಯಾವಾಗಲೂ ಇರಲಿ, ಎಲೆಕ್ಷನ್ ತನಕ ಯಾರು ಹೆಚ್ಚಾಗಿ ಸೇಲ್ ಆಗ್ತಾರೆ, ಜೋ ದಿಕ್ತಾಯೆ ಓ ಬಿಕ್ತಾಯೆ ಅಂತೇಳಿ, ಯಾವುದು ಹೆಚ್ಚಾಗಿ ಕಾಣುತ್ತೆ ಅದನ್ನು ಜಾಸ್ತಿ ಸೇಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಇದೊಂದು ತಂತ್ರ ಕಾಂಗ್ರೆಸ್ ಅವ್ರದ್ದು. ಆದರೆ ಅವರು ಅಗಲಿಗನ್ಸ್ ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ, ಅಧಿಕಾರಕ್ಕೆ ಬರದಲ್ಲೇ ಇರೋ ರೀತಿಯಲ್ಲಿ ಜನಗಳು ಈಗಾಗಲೇ ಯೋಚನೆ ಮಾಡಿದ್ದಾರೆ. ಆ ಭ್ರಷ್ಟನ್ನು ಬಿಟ್ಟು ಈ ಭ್ರಷ್ಟ್ರಿಗೆ ಓಟ್ ಹಾಕಬೇಕಾಗಿ ಜನಗಳಿಗೇನು ಬಿದ್ದೋಗಿಲ್ಲ, ಹೊಸ ಪಕ್ಷಗಳು ಬರ್ತವೆ. ಓಕೆ ಓಕೆ ಎಸ್ ಶ್ಯೂರ್. ಈಗ ಒಂದಷ್ಟು ವಿಷಯಗಳನ್ನು ಹೇಳಿದ್ರು ಸಮೃದ್ಧ ಅವರು, ಸೊ ನಾವು ಅವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ. ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇರೋದು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಇಷ್ಟು ಭ್ರಷ್ಟಾಚಾರ ಆರೋಪ, ಅಷ್ಟು ಭ್ರಷ್ಟಾಚಾರ ನಡೆದಿದೆ. 40% ಸ್ಟಿಕ್ಕರ್ ಅಂಟಿಸಿದ್ರು, ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಸ್ಟಿಕ್ಕರ್ಗಳು ಅಂಟಿಸ್ಕೊಂಡು ಹೋರಾಟಗಳು ಮಾಡಿದ್ರು, ಬೀದಿಗಿಳಿದ್ರು, ಯಾವುದಕ್ಕೂ ದಾಖಲೆ ಕೊಡಲೇ ಇಲ್ಲ ಎಲ್ಲೂ. ನಾವು ಇವತ್ತು ನಮ್ಮ ನಾಯಕರು ಸುದ್ದಿಗೋಷ್ಠಿ ಮಾಡಿದ್ರು ನಮ್ಮ ರಾಜ್ಯ ಆಫೀ ಕಚೇರಿಯಲ್ಲಿ, ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಲೋಕಾಯುಕ್ತದಲ್ಲಿ, ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದೀವಿ. ಪಿನ್ ಟು ಪಿನ್ ಎಷ್ಟಾಗಿದೆ, ಎಷ್ಟು ಟೆಂಡರ್ ಆಯಿತು, ಎಷ್ಟು ಇವರು ಏರಿಕೆ ಮಾಡಿದ್ರು, ಯಾಕೆ ಏರಿಕೆ ಮಾಡಿದ್ರು. 292 ಕೋಟಿ ಟೆಂಡರ್ ಫಾರ್ ಶೋರ್ ರೋಡಿಗೆ 374 ಕೋಟಿ ರಿಲೀಸ್ ಆಗುತ್ತೆ. ಯಾಕೆ ರಿಲೀಸ್ ಆಯಿತು ಅಷ್ಟೊಂದು, ಯಾವ ಉದ್ದೇಶ ಇಟ್ಕೊಂಡು ಅಷ್ಟು ಅದನ್ನು ರಿಲೀಸ್ ಮಾಡಿದ್ರು. ಇದೇ ರೀತಿ ಸುಮಾರಷ್ಟು 53%, 28% ಪ್ರತಿಯೊಂದು ಟೆಂಡರ್ನಲ್ಲೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಎಲ್ಲೂ ನೋಡಿದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಅವ್ರನ್ನ ಅದನ್ನು ಮುಚ್ಕೊಳ್ಳೋದಕ್ಕೆ ಈ ರೀತಿ ಹೋರಾಟಗಳು ಮಾಡ್ತಾ ಇದ್ದಾರೆ, ಮತ್ತೊಂದು ಮಗದೊಂದು ಮಾಡ್ತಿದ್ದಾರೆ. ಒಂದು ಗಾದೆ ಇದೆ, ಕಳ್ಳನ್ ಮಳ್ಸು ಹುಳ್ಳುಳಿಗೆ ಅಂತ, ಆ ರೀತಿ ಅದಷ್ಟೇ ಮಾಡ್ತಾ ಇರೋದು ಇವರು. ಓಕೆ ಸಮೃದ್ಧ ಅವರೇ, ಬೆಂಗಳೂರಿನ ವಿಚಾರ ಅಂತ ಬಂದಾಗ ಬೆಂಗಳೂರಿನ ಅತಿ ಹೆಚ್ಚು ಬಾರಿ ಅಥವಾ ಅತಿ ಹೆಚ್ಚಿನ ಅವಧಿಯಲ್ಲಿ ಅಧಿಕಾರದಲ್ಲಿದ್ದವರು ಹಂಗೆ ನೋಡಿದ್ರೆ ಕಾಂಗ್ರೆಸ್ನವ್ರು ನೀವೇ, ಆಯ್ತಾ. ಇವತ್ತು ಬೆಂಗಳೂರು ಉದ್ಧಾರ ಆಗಿದೆ ಅಂದ್ರೂ ಬಹುಶಃ ಒಂದು ಡೈರೆಕ್ಟ್ ಇಂಡೈರೆಕ್ಟ್ ನೀವು ಕಾರಣ ಆಗ್ತೀರಿ, ಹಾಳಾಗಿದೆ ಅಂತಂದ್ರೂ ಕೂಡ ಡೈರೆಕ್ಟ್ ಇಂಡೈರೆಕ್ಟ್ ನೀವು ಕೂಡ ಕಾರಣ ಆಗ್ತೀರಿ. ಸೊ ನಾವು ಫ್ಲಡ್ ಬಂದಾಗ ನೋಡಿದ್ವಿ ಬೆಂಗಳೂರಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಇತ್ತು, ಏನೇನೆಲ್ಲ ಆಯಿತು ಅಂತ. ಅವಾಗ ಯಾರು ಬರಲಿಲ್ಲ ಬೆಂಗಳೂರಿನ ಉಳಿಸಿ ಬೆಂಗಳೂರಿನ ಕಾಪಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಯಾರು ಬರಲಿಲ್ಲ. ಸೊ ಇವತ್ತು ಕೇವಲ ಎಲೆಕ್ಷನ್ಗೋಸ್ಕರ ಬೆಂಗಳೂರು ನೆನಪಾಗುತ್ತಲ್ಲ ಹಿಂಗೆ ಅಂತ. ಇಲ್ಲ ಮೇಡಮ್, ಬಂದಿಲ್ಲ ಅಂತ ಅದು ಪ್ರಶ್ನೆನೇ ಬರಲ್ಲ. ನಾವು ಸದಾ ಕಾಲ ಅದು ಬೆಂಗಳೂರಲ್ಲಿ ಫ್ಲಡ್ಸ್ ಆಗಿದ್ದಾಗಲಿ ನಾವು ಅಲ್ಲಿ ಹೋಗಿ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರಿರಲಿ ಡಿ ಕೆ ಶಿವಕುಮಾರ್ ಅವರಿರಲಿ ಆ ಒಂದು ಜಾಗಕ್ಕೆ ಹೋಗಿ ಸ್ಥಳಕ್ಕೆ ಹೋಗಿ ಜನರಿಗೆ ಸಹಾಯ ಮಾಡಿದ್ರು, ಈ ಒಂದು ವಿಷಯನ ಹೌಸಲ್ಲಿ ಎತ್ತಿದ್ರು. ಮೀಡಿಯಾ ಈಗ ಈಗ ತೊಂದರೆ ಏನಾಗಿದೆ ಅಂದರೆ ಮೀಡಿಯಾನೂ ಅದ್ರ ಕೆಲಸ ಮಾಡ್ತಾ ಇಲ್ಲ. ನಾವು ದಿನಾ ಪ್ರತಿಭಟನೆ ಮಾಡ್ತೀವಿ, ದಿನಾ ಸುದ್ದಿಗೋಷ್ಠಿ ಕೊಡ್ತೀವಿ. ಅರ್ಥ ಆಗಿಲ್ಲ ಅನ್ಕೊಳ್ತೀನಿ, ಫ್ಲಡ್ ಬರೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದಕ್ಕೆ ಕಾರಣ ಏನು, ಕೆರೆಗಳು ಎಲ್ಲೋಯ್ತು ಮೇಡಮ್? ಅದು ಬಹುಶಃ ಈ ಪ್ರಶ್ನೆ ನಿಮಗೆ ನೇರವಾಗಿ ಕೇಳಬೇಕು ಅಂತ ಅನ್ಕೊಳ್ತೀನಿ ನಾನು. ಅದೇ ಮೇಡಮ್, ಭ್ರಷ್ಟಾಚಾರದಿಂದ ಈ ತರ ಆಗಿದೆ. ಒಂದು ದೊಡ್ಡ ಯಾರು ಭ್ರಷ್ಟಾಚಾರ ಸರ್, ಯಾರು ಯಾರ ಸರ್ಕಾರದ ಭ್ರಷ್ಟಾಚಾರ ಸರ್? ಕೇವಲ ಬಿಜೆಪಿನ, ಕಾಂಗ್ರೆಸ್ ಪಾಲಿರ್ಲಿಲ್ವಾ? ಕಾಲದ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಆ ಸಮಯದಲ್ಲಿ ಲೇಕ್ಸ್ ಇರ್ಲಿ ಅದನ್ನ ಫುಲ್ಲಿ ಇದ್ ಮಾಡ್ಬಿಟ್ಟಿದ್ದಾರೆ, ಲೇಕ್ ಮೇಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇವಾಗ ಅವ್ರ ಸರ್ಕಾರ ಇದೆ, ಅವರ ಪೊಲೀಸ್ ಅವ್ರ ಇದಾರೆ, ಲೋಕಾಯುಕ್ತ ಅವ್ರ ಕೈಯಲ್ಲಿದೆ, ಎಲ್ಲರೂ ಅವ್ರ ಕೈಯಲ್ಲೇ ಇದೆ. ತನಿಖೆ ಮಾಡ್ಲಿ, ಮುಂದೆ ತರ್ಲಿ ವಿಷಯನ. ಸುಮ್ಮನೆ 28% ಚಾರ್ಜ್ ಶೀಟು ಅದು ಇದು ಅಂತ ಹೇಳ್ತಾರಲ್ಲ, ಎಲ್ಲ ಅವ್ರ ಕೈಯಲ್ಲೇ ಇದೆ, ಡಾಕ್ಯುಮೆಂಟ್ಸ್ ಅವ್ರ ಕೈಯಲ್ಲೇ ಇದೆ. ಮುಂದೆ ಬರ್ಲಿ, ತಗೊಂಬರ್ಲಿ. ದಾಖಲೆಗಳನ್ನು ಎಷ್ಟರ ಮಟ್ಟಿಗೆ ನೀವು ಲೋಕಾಯುಕ್ತಕ್ಕೆ ಒದಗಿಸಿದ್ದೀರಿ? ಈಗಲೂ ಕೂಡ ಲೋಕಾಯುಕ್ತ ಮತ್ತೆ ಪುನಃ ಬಂದಿದೆ, ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಈಗೂ ಲೋಕಾಯುಕ್ತ ಸ್ಕ್ಯಾಮ್, ಬೋರ್ವೆಲ್ ಸ್ಕ್ಯಾಮ್ ಬಗ್ಗೆ ಎಲ್ಲ ಮಾಹಿತಿಗಳು ಕೋರ್ಟ್ ಮುಂದೆ ಹಾಕಿದೀವಿ. ಇವಾಗ ಅದ್ವಿಷ್ಯ ಬಿಟ್ಬಿಡಿ, ಉದ್ಯೋಗ ನಮ್ಮ ವಿದ್ಯಾರ್ಥಿ ಉದ್ಯೋಗದ ವಿಷಯ ಬಗ್ಗೆ ಮಾತಾಡಿ. ಈ ಪಿ ಎಸ್ ಐ ಎಕ್ಸಾಮ್ ಒಂದು ಬರ್ದವ್ರು ಯಾರು, ಯಾರು ಬರೀತಾ ಇರೋದು ಎಕ್ಸಾಮ್ನ? ನಾವು ರಾಜಕೀಯ ಮಾಡ್ತೀವಿ ಇಲ್ಲಿ ಕೂತ್ಕೊಂಡು, ಆದರೆ ಅಲ್ಲಿ ಪಾಪ ಮಕ್ಕಳು ಎಕ್ಸಾಮ್ ಬರೀತಾರೆ, ಎಕ್ಸಾಮ್ ಲೀಕ್ ಅಂತ ಸ್ಕ್ಯಾಮ್ ಮಾಡಿಸ್ತಾರೆ.
ಇದೇನು ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಲೀಕ್ ಅಂತ ಸ್ಕ್ಯಾಮ್ ಮಾಡಿಸ್ತಾರ? ಯಾರು ಮಾಡಿಸಿದ್ರ ಸರ್ ಲೀಕ್ ಅಂತ ಸ್ಕ್ಯಾಮ್? ಸರ್ ಆರೋಪ ಎಲ್ಲ ಬಂದ್ಬಿಟ್ಟಿದೆ, ಮುಂದೆ ಮಾಹಿತಿಗಳೆಲ್ಲ ದಾಖಲೆಗಳೆಲ್ಲ ಮುಂದೆ ಬಂದಿದೆ, ಬಿಜೆಪಿ ಲೀಡ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ರು ಅಂತ. ಸೊ ಕಾಂಗ್ರೆಸ್ ನವರದು ಒಂದಷ್ಟು ಜನರ ಹೆಸರು ಕೇಳಿ ಬಂತು ಆ ಸಂದರ್ಭದಲ್ಲಿ. ಯಾವ ನಾನು ಹೇಳ್ತೀನಿ ಕೇಳಿ, ಯಾವ ಪಕ್ಷದ ಯಾವ ಜನಪ್ರತಿನಿಧಿಗಳ ಮೇಲೂ ಕೂಡ ಎನ್ಕ್ವೈರಿ ಆಗಲಿಲ್ಲ. ಅಲ್ಲಾಗಿದ್ದು ಮತ್ತು ಕೇವಲ ಅಧಿಕಾರಿಗಳು, ದೊಡ್ಡ ಮಟ್ಟದ ಅಧಿಕಾರಿಗಳನ್ನು ಹಿಡಿದು ಬಲೆಗೆ ಹಾಕಿದ್ವಿ ಅನ್ನೋದು ಬಿಜೆಪಿ ಅವ್ರ ದೊಡ್ಡ ಅಸ್ತಿಕೆ. ಸೊ ನೀವು ಒಂದಷ್ಟು ನಾವು ಇದಕ್ಕೆ ಪ್ರತಿಭಟನೆ ಮಾಡಿದ್ವಿ, ಧ್ವನಿಗೂಡಿಸಿದ್ವಿ ಅನ್ನೋದು ನಿಮ್ಮ ದೊಡ್ಡ ಅಸ್ತಿಕೆ ಬಿಟ್ಟರೆ ಯಾವ ಜನಪ್ರತಿನಿಧಿಗಳದು ಕೂಡ ನೆಟ್ಟಿಗೆ ಎನ್ಕ್ವೈರಿ ಆಗಲಿಲ್ಲ. ಬಹುಶಃ ಹಂಗಾಗಿದ್ರೆ ಇವತ್ತು ಅದೆಷ್ಟು ಜನ ಸರ್ಕಾರದಲ್ಲಿ ಯಾರಿರೋ ಎನ್ಕ್ವೈರಿ ಯಾರು ಮಾಡಿಸ್ಬೇಕು? ನಾವು ಆಪೋಸಿಷನ್ ಅಲ್ಲಿ ಕೂತ್ಕೊಂಡು ಎನ್ಕ್ವೈರಿ ಮಾಡ್ಸೋಕಾಗತ್ತ ಮೇಡಮ್? ಈಗ ತಾವೇ ಹೇಳಿದ್ರಿ, ಹಿಂದೆ ಇದ್ದಂತಹ ಸರ್ಕಾರಗಳು, ಕಾಂಗ್ರೆಸ್ ಹಿಂದೆ ಇತ್ತು ಸರ್ಕಾರಗಳು, ಇಂದು ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಅದು ಮಾಡಿರುವಂತಹ ತಪ್ಪುಗಳು, ಅದು ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು, ಅದರಿಂದ ಬೆಂಗಳೂರಿಗೊಂದು ಬ್ರ್ಯಾಂಡ್ ಬಂದಿರ್ಬೋದು ಅಥವಾ ಕೆಟ್ಟ ಹೆಸರು ಬಂದಿರ್ಬೋದು, ಎಲ್ಲದಕ್ಕೂ ಕಾಂಗ್ರೆಸ್ದು ಒಂದಷ್ಟು ಪಾಲಿದೆ ಅನ್ನೋದನ್ನ ತಾವು ಹೇಳಿದ್ರಿ. ಅದನ್ನೇ ನಾನು ಹೇಳ್ತೀನಿ. ಆ ಸುಮಾರು ಒಂದು ಆರು ದಶಕದಿಂದ ಕಾಂಗ್ರೆಸ್ ಅವರೇ ಇದ್ದರು. ಏನು ಮಾಡ್ತಾ ಇದ್ದಾರೆ? ಅಲ್ಲೆಲ್ಲೂ ಭ್ರಷ್ಟಾಚಾರ ಇಲ್ಲದೇ ಇದ್ದಿದ್ರೆ ಬೆಂಗಳೂರು ಯಾಕೆ ಹಿಂಗಾಗ್ತಾ ಇತ್ತು? ಮತ್ತು ಅವರು ಪಿ ಎಸ್ ಐ ಸ್ಕ್ಯಾಮು, ಅದಕ್ಕೇನು ಇನ್ವೆಸ್ಟಿಗೇಷನ್ ಆಗಿಲ್ಲ, ತಾವು ಹೇಳಿದ್ರಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ. ಯಾವುದೇ ಅಧಿಕಾರಿಗಳನ್ನ ಮಾತ್ರ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರಿ, ಯಾವ ರಾಜಕಾರಣಿಗಳು ಸಿಗಾಕೊಂಡಿಲ್ಲ ಅಂತ ನಮ್ಮ ಗೃಹ ಸಚಿವರು ಅವತ್ತು ಹೇಳ್ತಿದ್ದಾರೆ, ಇವತ್ತು ಹೇಳ್ತಿದ್ದಾರೆ. ಅದರಲ್ಲಿ ಯಾವುದೇ ಆದಂತಹ ಪ್ರಭಾವಶಾಲಿ ವ್ಯಕ್ತಿ, ಎಂಥದ್ದೇ ಪ್ರಭಾವಶಾಲಿ ಇರಲಿ, ಯಾರನ್ನು ಬಿಡುವಂತಹ ಕ್ವಶನ್ನೇ ಇಲ್ಲ. ಎಲ್ರಿಗೂ ಶಿಕ್ಷೆ ಆಗೇ ಆಗತ್ತೆ, ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗಿ ಅವ್ರು ಎಂಥ ಪ್ರಭಾವ ಆಗಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗತ್ತೆ ಅನ್ನೋದನ್ನ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಅದು ಅದೇ ರೀತಿ ಆಗತ್ತೆ. ಮಾಡಿರುವ ಕೆಲಸವನ್ನು ನೀವು 3 ವರ್ಷದಲ್ಲಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಸರ್. ಅಂದ್ರೆ ನೀವೇ ಒಪ್ಕೋತಾ ಇದ್ದೀರಾ ಇಷ್ಟು ವರ್ಷದಿಂದ? ಅಂದ್ರೆ 6 ದಶಕದಿಂದ ನೀವು ಭ್ರಷ್ಟಾಚಾರಗಳನ್ನ ಮಾಡ್ಕೊಂಡೇ ಬಂದಿರೋದು ಅಂತ. ಅಭಿವೃದ್ಧಿ ಮಾಡ್ತಾ ನಾವು ಬೆಂಗಳೂರನ್ನ ಏನ್ ಕಟ್ಟಿದೀವಿ, ಐಟಿ ಸಿಟಿ ಅಂತ ಕಟ್ಟಿ ನೋಡಿದ್ವಲ್ಲ ಸರ್, ಅಭಿವೃದ್ಧಿ ಮಾಡಿ ನೀವು ಬೆಂಗಳೂರು ಕಟ್ಟಿರೋದನ್ನ ನೋಡಿದ್ವಿ. ಈಗ ಫ್ಲಡ್ಸ್ ಎಲ್ಲ ಬಂದಾಗ ಎಲ್ಲಾ ಜನನು ನೋಡ್ಬಿಟ್ಟಿದ್ದಾರೆ ಅದನ್ನ, ಪ್ರತಿಯೊಬ್ಬರು ನೋಡಿದ್ದಾರೆ ನಿಮ್ಮ ಸರ್ಕಾರ ಮಾಡಿರುವಂತದನ್ನ. ಮಾತ್ ಕೇಳಿ, ಇಲ್ಲಿ ನೀವ್ ಬಂದಿದ್ದ ಹಿಜಾಬು ಹಲಾಲ್ ಎಲ್ಲ ಮಾಡಿ ಎಷ್ಟೊಂದು ಐಟಿ ಕಂಪನಿಗಳು ಬೆಂಗಳೂರು ಬಿಟ್ಟು ಹೈದರಾಬಾದ್ ಹೋಗ್ತಾ ಇದೆ ಸರ್, ಅದ್ರ ಬಗ್ಗೆ ಮಾತಾಡಿ. ಬೆಂಗಳೂರು ಅಂತ ಬಂದಾಗ ನೋಡಿ, ಯಾರು ಏನು ಇಲ್ಲಿ ಏನು ತಂದಾಕಿಲ್ಲ, ಬೆಂಗಳೂರು ತುಂಬ ಕೊಟ್ಟಿದೆ ಎಲ್ರಿಗೂ ಕೂಡ, ಆಯ್ತಾ? ಬಟ್ ಅಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಆಗಬೇಕು. ಕೆಂಪೇಗೌಡರು ಆ ಕಾಲದಲ್ಲೇ ತುಂಬ ದೂರದೃಷ್ಟಿ ಇಟ್ಕೊಂಡು ಕಟ್ಟಿದಂತಹ ಊರನ್ನು ಇವತ್ತು ಎಂಥ ಪರಿಸ್ಥಿತಿ ಅಂತಂದರೆ ಒಂದು ದೊಡ್ಡ ಮಳೆಗೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಒಂದು ಮಟ್ಟಕ್ಕೆ ನಾವು ತಂದಿಟ್ಟಿದ್ದೀವಿ. ಯಾಕೆ ಅಂತಂದರೆ ಸರಿಯಾದ ಮ್ಯಾನೇಜ್ಮೆಂಟ್ ಆಗಲಿಲ್ಲ, ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗಲಿಲ್ಲ. ಅಧಿಕಾರದಲ್ಲಿ ಇರೋರು ಈ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದಿದ್ರೆ, ಕೇವಲ ಅಭಿವೃದ್ಧಿ ಜೊತೆ ಜೊತೆಗೆ ಇದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದರೆ ಪೂರಕವಾಗಿ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕೆರೆಗಳ ನಾಡು, ಕೆರೆಗಳೇ ಇಲ್ಲ ಇವತ್ತು, ಹುಡುಕಬೇಕು ಅಲ್ಲೊಂದು ಇಲ್ಲೊಂದು ಎಣಿಸ್ಬೇಕು ಲೆಕ್ಕ ಹಾಕಿ. ಸೊ ಅಂತಹ ಒಂದು ಪರಿಸ್ಥಿತಿ. ಸೊ ಈಗ ನಾವೀಗ ಬೆಂಗಳೂರು ಉಳಿಸಿ ಅಂತಂದ್ರೆ ಎಲ್ಲವೂ ಕಾರಣ ಆಗುತ್ತೆ. ವೈಟ್ ಸಮೃದ್ಧ ಅವರು, ಪ್ಲೀಸ್ ವೈಟ್ ಮಾಡಿ. ಎಸ್ ಅನಿಲ್ ಅವ್ರು ಹೇಳಿ. ಸಮೃದ್ಧ ಹೆಗಡೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ಸುತ್ತೆ ನಾನು ಮಾತಾಡೋದು. ಬೆಂಗಳೂರನ್ನ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿದೆ, ಅದಕ್ಕೆ ಎಚ್ ಎಲ್ ಕೊಟ್ಟಿದೆ, IIM ಕೊಟ್ಟಿದೆ, ಈ ರೀತಿಯೆಲ್ಲ ನೀವು ಹೇಳ್ಕೊಂಡು ಹೋಗ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ದು, ಅದಾದಮೇಲೆ ಮಹಾರಾಜರು ಕಟ್ಟಿದ್ದು, ಅದಾದಮೇಲೆ ಬ್ರಿಟಿಷರು ಈ ಊರಿಗೆ ಬೇಕಾದ ರಸ್ತೆ ಅವೆಲ್ಲ ಮಾಡಿದರು. ನೀವು ನಿಮಗೆ ಬೆಂಗಳೂರು ಕೊಟ್ಟಿದ್ದರಿಂದ ಇವತ್ತು ತನಕ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಇಡೀ ಇಂಡಿಯಾದಲ್ಲಿ ಯಾವ್ಯಾವ ನಗರಗಳಿದೆಯಲ್ಲ, ಇದೆಲ್ಲ 70 ವರ್ಷ ಹಿಂದೆನೇ ಇದ್ದಿದ್ದ ನಗರಗಳು. ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಹೊಸ ನಗರನ ಕಟ್ಟೋಕ್ಕಾಗಿಲ್ಲ, ಒಂದೇ ಒಂದು ಹೊಸ ನಗರನ ಕಟ್ಟೋಕ್ಕಾಗಿಲ್ಲ. ನೀವೇನು ಹೇಳ್ತೀರಾ, IIM ಕೊಟ್ಟಿದ್ದಾರೆ, ಸೈಂಟ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ. ನೋಡಿ, ಒಂದು ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಾಗ, ಇವಾಗ ಅಫ್ಘಾನಿಸ್ತಾನಕ್ಕೆ ಅವ್ರು ಬಿಟ್ಕೊಡುವಾಗ ದುಡ್ಡಿನ ಸುರಿ ಮಳೆನೇ ಆಗ್ತಾರೆ, ಯಾರು ಅದನ್ನು ಆಳ್ತಿದ್ದ ಗೌರ್ಮೆಂಟು. ಅದೇ ರೀತಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡುವಾಗ ಬ್ರಿಟಿಷರೆಲ್ಲ ಬೇರೆ ಬೇರೆ ದೇಶಗಳ ಹತ್ರ ಭಿಕ್ಷೆ ಬೇಡಿ ದುಡ್ಡು ಕೊಟ್ಟಿದ್ರಲ್ಲಿ ಇವನ್ನೆಲ್ಲ ತೋರಿಸ್ಬೇಕಾಗಿತ್ತು. ಅವತ್ತು ನಾವು ಸೈನ್ಸ್ ಇನ್ಸ್ಟಿಟ್ಯೂಟ್ಗಳನ್ನ ಮಾಡ್ತಾ ಇದ್ದೀವಿ, ಊರ್ನ ಉದ್ಧಾರ ಮಾಡ್ತಾ ಇದ್ದೀವಿ, HCL ಮಾಡ್ತಾ ಇದ್ದೀವಿ, ಏರೋನಾಟಿಕ್ಸ್ ಮಾಡ್ತಾ ಇದ್ದೀವಿ, ಇವನ್ನೆಲ್ಲ ಮಾಡಿದರೆ ನಿಮಗೆ ಭಿಕ್ಷೆ ಬರುತ್ತೆ. ನಿಮ್ಮ ದೊಡ್ಡ ದೊಡ್ಡ ನಾಯಕರು ಅಂತ ಯಾರ್ಯಾರು ಹೇಳ್ತಿರಲ್ಲ ಈ ದೇಶದಲ್ಲಿ, ಅವರೆಲ್ಲ ಕೊಳ್ಳೆ ಹೊಡೆಯೋಕ್ಕೆ ದುಡ್ಡು ಸಿಗುತ್ತೆ ಅಂತೇಳಿ 70 ವರ್ಷ ನೀವು ಕದ್ದಿದ್ದೀರ. ಆ 70 ವರ್ಷ ನೀವು ಕದ್ದ ಮೇಲೆ, ಆ 70 ವರ್ಷದಲ್ಲಿ ನೀವು ಕದ್ದ ಮೇಲೆ ನೀವು ಇನ್ನೊಬ್ಬರಿಗೆ ಬಿಟ್ಟು ಹೋಗಿದ್ದೀರಲ್ಲ, ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಕದ್ದಿದ್ದಾರೋ ಬಿಡ್ತಿದಾರೋ ಗೊತ್ತಿಲ್ಲ. 4%
ಈ ಬಂಡವಾಳಶಾಹಿಗಳು ಅಂತ ಏನು ಹೇಳ್ತಾರಲ್ಲ ಅವರಿಗೆ ದೇಶನ ಮಾರ್ತಾ ಇದ್ದಾರೆ. ಯಾವ ರೀತಿ ಮಾರ್ತಿದ್ದಾರೆ ಅಂದರೆ, ಬೆಂಗಳೂರಿಂದ ನೀವು 20 ಕಿಲೋಮೀಟ್ರ್ ಹೊರಗಡೆ ಹೋಗ್ತೀನಿ ಅಂದರೆ ಊರು ಬಿಟ್ಟು ಹೋಗೋಕೆ ದುಡ್ಡು ಕೊಡಬೇಕು ಟೋಲಿಗೆ, ಊರೊಳಗೆ ಬರೋಕ್ಕೆ ನೀವು ದುಡ್ಡು ಕೊಡಬೇಕು ಟೋಲಿಗೆ. ಅದಲ್ಲದೆ ನೀವು ಎಲ್ಲೇ ಯಾವುದೇ ಜಾಗಗಳಿಗೆ ಹೋಗಿ, ಈಗ ಎಲ್ಲ ಪ್ರೈವೇಟೈಸೇಷನ್ ಆಗಿದೆ. ನಮಗೆ ಉದಾಹರಣೆ ಹೇಳ್ತೀನಿ ಅಂದರೆ, ನಾವು ಒಂದು 20 ವರ್ಷದ ಹಿಂದುಗಡೆ ರಸ್ತೆ ಬದಿಗಳಲ್ಲಿ ಬಟ್ಟೆಗಳನ್ನ ತಗೊಂಡು ಹಾಕ್ಕೊಳ್ತಾ ಇದ್ವಿ. ಇವತ್ತೇನಾಗಿದೆ ಅಂದರೆ, ನಮ್ಮ ನಗರದ ಮುಖ್ಯ ಭಾಗಗಳನ್ನ ಈ ಗರುಡ ಮಾಲು, ಮಂತ್ರಿ ಮಾಲು ಇವುಗಳಿಗೆ ನೀವು ಮಾರಿಕೊಂಡು ನಮ್ಮ ದುಡ್ಡನ್ನ ಅವ್ರಗಳಿಗೆ ಈ ಬಂಡವಾಳಶಾಹಿಗಳಿಗೆ ಕೊಟ್ಕೊಂಡು ನಾವು ಬದುಕಂಗಾಗಿದೆ. ಇದನ್ನೇ ಹೇಳೋದು ಭ್ರಷ್ಟಾಚಾರ ಅಂತ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, 70 ವರ್ಷ ನೀವೇನೂ ಮಾಡಿಲ್ಲ, ನಿಮಗೆ ಕೊಟ್ಟೋಗಿದ್ದ ಈ ಸುವರ್ಣ ಭೂಮಿನ ನೀವು ಹಾಳು ಮಾಡಿದರೆ. ಈ 70 ವರ್ಷ ನೀವು ಇದ್ದಿದ್ದೆ ಈ ದೇಶದ ದೃಢಾಡ ಸ್ಥಳ ಅಂತ ಹೇಳ್ತಾರಲ್ಲ ಆ ಥರ ನೀವು. ಓಕೆ ಓಕೆ, ಎಸ್ ಎಸ್ ಸಮೃದ್ಧ ಗಡೆ ಅವ್ರು ಹೇಳಿ. ಮೇಡಮ್, ನಾನು ಮೊದಲು ಹೇಳ್ತೀನಿ, ಒಳದಡ ಇರಲಿ ಅಥವಾ IT ಪಾರ್ಕ್ಸ್ ಇರಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರಲಿ, HMT ಇರಲಿ, HAL ಇರಲಿ, BHEL ಇರಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ CPRI ಇರಲಿ, ಇಸ್ರೋ ಇರಲಿ, ಎಲ್ಲ ಬೆಂಗಳೂರಿಗೆ ತಂದಿದ್ದು ಯಾರು ಮೇಡಮ್? ಯಾರು ಸರ್, ಯಾರು ತಂದಿದ್ದು ಬೆಂಗಳೂರಿಗೆ ಇದೆಲ್ಲ? ಸರ್, ಬೆಂಗಳೂರಿಗೆ ಸರ್, ಬೆಂಗಳೂರಿಗೆ ಬರೋಕೆ ಒಂದ್ ಹೇಳ್ತೀನಿ ಕೇಳಿ ಸರ್, ಈ ಊರನ್ನ ಒಂದ್ ನಿಮಿಷ ಸರ್, ಈ ಊರನ್ನ ಈ ಜಾಗದಲ್ಲಿ ನೀರು ಜಲ ಎಲ್ಲ ಹುಟ್ಟಿಸಿ ಈ ಊರನ್ನ ಒಂದು ಜನರುಗಳಿಗೆ ನಾಗರಿಕರಿಗೆ ಬದುಕೋಕೆ ಮಾಡಿಕೊಟ್ಟೋಗಿದ್ದು ಆ ಒಡೆಯರ್ ಫ್ಯಾಮಿಲಿ, ಈ ಮಹಾರಾಜರು, ಅದ್ರ ಜೊತೆ ಬ್ರಿಟಿಷರದು ಅದಕ್ಕೆ ಒಂದ್ ಸ್ವಲ್ಪ ಇದಿತ್ತು. ಒಂದ್ ನಿಮಿಷ ಸರ್, ಕೆಂಪೇಗೌಡರು ಇದ್ರ ಬಗ್ಗೆ ಮುಂದಾಲೋಚನೆ ಮಾಡಿದ್ರು. ಆಯ್ತು ಆಯ್ತು ಆಯ್ತು, ಈಗ ಈಗ ಸದ್ಯದ ಸಿಚುವೇಶನ್ ಬರೋಣ. ಸಮೃದ್ಧ ಅವರೇ, ಇವತ್ತು ನೀವು ಮೌನ ಪ್ರತಿಭಟನೆ ಅನ್ನುವಂತಹ ವಿಷಯ ಏನಿದೆಯಲ್ಲ, ಈ ಮೌನ ಪ್ರತಿಭಟನೆ ಅಂತಂದ್ರೆ ಯಾಕೆ ಯಾವ್ದು ಸ್ಪೀಕ್ ಔಟ್ ಮಾಡೋದಿಲ್ಲ ಅಂತನ? ಏನ್ ಸರ್ ಇದ್ರ ಅರ್ಥ ಏನು? ಒಂದ್ ಸ್ವಲ್ಪ ಉದ್ದೇಶ ಹೇಳ್ತೀರಾ? ನಾವು ಪ್ರತಿಭಟನೆ ಹೊಂದ್ಕೊಂಡಾಗ ಒಂದು ಉದ್ದೇಶ ಇಟ್ಕೊಂಡು ಹೊಂದ್ಕೊಳ್ತೀವಿ. ಈ ಉದ್ದೇಶ ಏನಂದ್ರೆ, ಜನರ ಜಾಗೃತಿ ಒಂದು ಮೂಡಿಸಲು. ನಾವು ದಿನಾ ಪ್ರತಿಭಟನೆ ಮಾಡ್ತೀವಿ ಮೇಡಮ್, ಕೂಗ್ತೀವಿ, ನೀವ್ ತೋರ್ಸಲ್ಲ ಕೂಗದ್ನ. ನಾವು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಟೆಸ್ಟ್ ಮಾಡ್ತೀವಿ. ಇದೊಂದು ಸೈಲೆಂಟ್ ಪ್ರೊಟೆಸ್ಟ್ ಅಂತ ನಾವು ಹಮ್ಮಿಕೊಂಡ್ವಿ. ಸೈಲೆಂಟ್ ಪ್ರೊಟೆಸ್ಟ್ ಅಂದ್ರೆ ನಾವು ಕಂಟೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಸಿಗ್ನಲ್ ಅಲ್ಲಿ 300 ಜಾಗದಲ್ಲಿ ಬೆಂಗಳೂರಲ್ಲಿ ನಾವು ಪೋಸ್ಟರ್ ಇಟ್ಕೊಂಡು ಈ ಭ್ರಷ್ಟ BJP ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ತೋರ್ಸೋಕೆ ಮಾಡಿದೀವಿ. ಇದು ಯಾವ್ದು ಟ್ರಾಫಿಕ್ಗೆ ತೊಂದರೆ ಕೊಡದೆ, ಯಾವ್ದು ಟ್ರಾಫಿಕ್ಗೆ ಜಾಮ್ ಮಾಡಿಸದೆ, ಒಂದು ಜನರಿಗೆ ಜಾಗೃತಿ ಮೂಡಿಸಲು ನಾವು ಈ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡ್ವಿ. ಅದ್ರಲ್ಲಿ ತಪ್ಪೇನಿದೆ? ಇನ್ನೋವೇಟಿವ್ ವೇ ಮಾಡಿದೀವಿ, ನಾಳೆ ಮತ್ತೆ ಇನ್ನೊಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತೀವಿ. ಮುಂದೆ ಮಾಡ್ತೀವಿ. ಭ್ರಷ್ಟಾಚಾರ ಎಲ್ಲಿದೆ ಅಲ್ಲಿ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ. ಅನ್ಯಾಯ ಎಲ್ಲಿದೆ ಅಲ್ಲಿ ನಾವು ಮಾಡ್ತೀವಿ ಪ್ರತಿಭಟನೆ. ಅದು ನಮ್ಮ ಹಕ್ಕು ಸಂವಿಧಾನದ ಅಡಿಯಲ್ಲಿ, ಅದು ನಮ್ಮ ಹಕ್ಕು. ಅವ್ರು ಹೇಳ್ತಾ ಇದ್ರು ಈಗ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಯಾವಾಗ ಮಾಡ್ತಾ ಇದ್ದಾರೆ, ಏನಂತ ಮಾಡ್ತಾ ಇದ್ದಾರೆ? ಮೌನ ಪ್ರತಿಭಟನೆ ಅವರೇ ಒಪ್ಕೋತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿ ಆರೋಪಗಳು, ಪ್ರತ್ಯಾರೋಪಗಳು, ಮತ್ತೊಂದು ಮಗ್ದೊಂದು ಯಾವುದೇ ರೀತಿ ಹುರುಳಿಲ್ಲ ಅವರ ಇದರಲ್ಲಿ. ಅವ್ರದ್ದು ಏನು, ಬರೀ ಸ್ವಾರ್ಥ ಅಷ್ಟೇ, ಅಧಿಕಾರ, ಹಣದ ದಾಹ, ಮೋಹ ಅಷ್ಟೇ ಇದೆ ಅವ್ರದ್ದು. ಪ್ರತಿ ಸರಿನೂ ಇವ್ರದ್ದು ಯಾವಾಗ ಅಧಿಕಾರ ಇರಲ್ವೋ ಅವರು ಹೇಗಿರ್ತಾರೆ ಅಂದರೆ, ಮೀನನ್ನು ನೀರಿಂದ ಆಚೆ ಬಿಟ್ಟಾಗ ಹೇಗಿರುತ್ತೋ ಆ ರೀತಿ ಚಡಪಡಿಸೋದಷ್ಟೇ. ಅಲ್ಲಿನ್ನೇನಿರಲ್ಲ, ನೀರು ಬೇಕು ಅಂದರೆ ಇವ್ರಿಗೇನು ಹಣ ಬೇಕು, ಅಧಿಕಾರ ಬೇಕು ಅಷ್ಟೇ. ಅದಕ್ಕೋಸ್ಕರನೇ ಮಾಡ್ತಾ ಇರ್ತಾರೆ, ಅಲ್ಲಿ ಯಾವುದೇ ಹುರುಳಿರಲ್ಲ. ಈ ರೀತಿ ಎಷ್ಟೋ ಆರೋಪಗಳನ್ನ ನಮ್ಮ ಮೇಲೆ ಮಾಡಿದ್ದಾರೆ ಅವರು. ಸುಮಾರು 8 ವರ್ಷದಿಂದ ಎಷ್ಟೋ ಆರೋಪಗಳನ್ನ ಮಾಡಿದ್ದಾರೆ. ಸರ್, ನೀವು ಮಾತಾಡ್ತಾ ಇದ್ದಾಗ ನಾನು ಸುಮ್ಮನೆ ಕೇಳಿಸ್ಕೊತಾ ಇದ್ದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. 8 ವರ್ಷದಿಂದ ಬಹಳಷ್ಟು ಆರೋಪಗಳು ಎಲ್ಲ ನಮ್ಮ ಸರ್ವೋಚ್ಚ ನ್ಯಾಯಾಲಯಗಳಿಂದನೇ ನಮಗೆ ಖುಲಾಸೆಗಳಾಗಿದೆ. ಒಂದಷ್ಟು ಅವರ ಆರೋಪಗಳಿದೆಯಲ್ಲ, ಅವ್ರ ರಾಜ್ಯಾಧ್ಯಕ್ಷರ ಮೇಲಿದೆ, ಮಾಜಿ ಮುಖ್ಯಮಂತ್ರಿಗಳ ಮೇಲಿದೆ, ಯಾವುದಕ್ಕಾದ್ರೂ ಖುಲಾಸೆ ಆಗಿದ್ದಿದ್ಯಾ? ಒಂದಷ್ಟು ಅವರೇ ಖುಲಾಸೆ ಮಾಡಿಸ್ಕೊಂಡ್ರು. ಹೇಗೆ ಲೋಕಾಯುಕ್ತನ ಮುಚ್ಚಾಕಿದ್ರು, ಅವ್ರಿಗೋಸ್ಕರ ACB ತಗೊಬಂದ್ರು. ACB ತಗೊಬಂದಿದ್ದ ಕಾರಣ ಅವರ ಭ್ರಷ್ಟಾಚಾರಗಳನ್ನೆಲ್ಲ ಮುಚ್ಚಾಕೋದಿಕ್ಕೆ. 900 ಎಕರೆ ಡಿನೋಟಿಫಿಕೇಶನ್ ಆಯಿತು ಅರ್ಕಾವತಿಯಲ್ಲಿ, ಅದಕ್ಕೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಲೋಕಾಯುಕ್ತನ ಮುಚ್ಚಿದ್ರು, ACBನ ತಗೊಂಡ್ಬಂದ್ರು. ಇವತ್ತು ಲೋಕಾಯುಕ್ತ ಬಂದಿದೆ, ಎಲ್ಲ ಆರೋಪಗಳು ಏನಿತ್ತು ಅವ್ರ ಮೇಲೆ ಅಲಿಗೇಷನ್ನು ಎಲ್ಲದನ್ನು ನಾವು ರೀಓಪನ್ ಮಾಡಿಸ್ತೀವಿ, ಎಲ್ಲದಕ್ಕೂ ಸಮಗ್ರವಾಗಿ ತನಿಖೆ ಆಗತ್ತೆ, ಯಾರು ತಪ್ಪಿತಸ್ಥರು ಅನ್ನೋದನ್ನು ಜನದ ಮುಂದೆ ನಾವು ತಂದಿಡ್ತೀವಿ, ನಮ್ಮ ಸರ್ಕಾರ ತಂದಿಡುತ್ತೆ. ಓಕೆ ಓಕೆ, ಫೈನ್, ಎಸ್ ಎಸ್ ಹೇಳಿ ಹೇಳಿ ಸಮೃದ್ಧ ಹೇಳಿ. ಮೇಡಮ್, ಅದೇ ಬರೀ ನಾವು ಆರೋಪ ಮಾಡ್ತಾ ಇಲ್ಲ ಮೇಡಮ್,
ಇದು ಅವರದೇ ನಾಯಕರು ಅವರದೇ ಅತ್ನಾನ್ ಸಾಹೇಬರು ಅವರದೇ ಈಶ್ವರಪ್ಪ ಅವ್ರ ಮೇಲೆ ಆರೋಪ ಮಾಡ್ತಾರಲ್ಲ ಮೇಡಮ್ ಈ ಭ್ರಷ್ಟಾಚಾರದ ಬಗ್ಗೆ ನಾವು ಮಾಡ್ತೀವಿ ನಾವು ಆಪೋಸಿಷನ್ ಪಾರ್ಟಿ ನಮಗೆ ಎಷ್ಟು ದಾಖಲೆ ಇದೆ ನಾವು ಮಾಡ್ತೀವಿ ಆದರೆ ಅವರದೇ ನಾಯಕರು ಅವರದೇ ಸಚಿವರು ಅವರದೇ ಮಿನಿಸ್ಟರ್ಸ್ ಅವ್ರ ಮೇಲೆ ಆರೋಪ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ ಈಗ ಸರ್ ಆರೋಪಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ ಆರೋಪಕ್ಕೆ ಪೂರಕವಾಗಿ ಈಗ ಅವತ್ತಿಂದರೂ ಕೂಡ ಒಂದಷ್ಟು ದಾಖಲೆಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಏನಾದರೂ ಒದಗಿಸುವಂತಹ ಕೆಲಸನ ಇದು ಕಂಪ್ಲೇಂಟ್ ಕೊಡುವಂತಹ ಕೆಲಸನ ಲೀಗಲ್ ಆಗಿ ಹೋಗುವಂತಹ ಕೆಲಸ ಏನಾದರೂ ಮಾಡ್ತಾ ಇದೆಯಾ ಲೀಗಲ್ ಆಗಿ ನಡೆಸ್ತಾ ಇದ್ದೀವಿ ಕಂಪ್ಲೇಂಟ್ ಎಲ್ಲ ಫೈಲ್ ಆಗಿದೆ ಕೋರ್ಟ್ ಮುಂದೆ ಆಗಲೇ ಬಂದಿದೆ ಬೋರ್ವೆಲ್ ಸ್ಕ್ಯಾಮ್ ಇರಲಿ ಪಿ ಎಸ್ ಐ ಸ್ಕ್ಯಾಮ್ ಇರಲಿ ಎಲ್ಲ ಕೋರ್ಟ್ ಮುಂದೆ ಇದೆ ಎಲ್ಲ ಸಬ್ಜುಡಿಸ್ ಮ್ಯಾಟರ್ಸ್ ಅದಕ್ಕೆ ಇವರ ಇನ್ವಾಲ್ವ್ಮೆಂಟ್ ಡೈರೆಕ್ಟ್ ಆಗಿದೆ ಜನರಿಗೆ ಗೊತ್ತು ಜನರು ಕಷ್ಟಪಡ್ತಾ ಇದ್ದಾರೆ ಮೇಡಮ್ ಇವಾಗ ಒಂದು ಪೊಲೀಸ್ ಸ್ಟೇಷನ್ ಒಂದೊಂದು ಹುದ್ದೆಗೂ ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಮೇಡಮ್ ಇವರು ಒಂದೊಂದು ಹುದ್ದೆಗೂ ಪಿ ಎಸ್ ಐಗೆ ಇಷ್ಟು ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಇಷ್ಟು ಕೊಡಬೇಕು ಒಂದು ಎ ಸಿ ಪಿ ಹುದ್ದೆಗೆ ಇಷ್ಟು ಕೊಡಬೇಕು ಒಂದು ಸಬ್ ರಿಜಿಸ್ಟರ್ಗೆ ಹೋದೆ ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಬೇಕು ಅಂದರೆ ಇಷ್ಟು ಕೊಡಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಲ್ಲ ಇರಲಿಲ್ಲ ಅಂತ ಮುಂದೆ ಹೋಗ್ಬಿಟ್ಟಿದೆ ಅಲ್ಲ ಇದಕ್ಕೂ 40% ಚಾರ್ಜ್ ಮಾಡ್ತಾರೆ ಮೇಡಮ್ ಇದು ಜಾಸ್ತಿ ಆಯ್ತು ನಾ ಭ್ರಷ್ಟಾಚಾರಣೆ ಮಾಡಿಲ್ಲ ಇದೇನಾದ್ರೂ ಇದ್ರೆ ಅವ್ರದೇ ಸರ್ಕಾರ ತನಿಖೆ ಮಾಡ್ಲಿ ಜನರಿಗೆ ಗೊತ್ತು ಜನರಿಗೆಲ್ಲ ನೋಡ್ತಾ ಇದಾರೆ ಜನರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಒಂದ್ ಮನೆ ಆಚೆ ಹೋದ್ರೆ ಬೆಲೆ ಎಷ್ಟಿದೆ ಅವ್ರಿಗೆ ಗೊತ್ತು ಒಂದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಇರಲಿ ಅದ್ರ ಬಗ್ಗೆ ಎಲ್ಲ ಗೊತ್ತು ನಿರುದ್ಯೋಗ ಇರಲಿ ಅದ್ರ ಬಗ್ಗೆನೂ ಗೊತ್ತು ಯುವಕರಿಗೆ ಉದ್ಯೋಗ ಇಲ್ಲ ಮೇಡಮ್ ಅದರಲ್ಲೂ ಸ್ಕ್ಯಾಮ್ ಮಾಡ್ತಾರೆ ಮಕ್ಕಳಿಗೆ ಊಟ ಕೊಡ್ತಾರಲ್ಲ ಶಾಲೆಯಲ್ಲಿ ಅದರಲ್ಲೂ ಮೊಟ್ಟೆ ಸ್ಕ್ಯಾಮ್ ಮಾಡಿದ್ದಾರೆ ಇದ ಮೇಡಮ್ ಇದು ನಮ್ಮ ಸರ್ಕಾರ ಅಂದ್ರೆ ಜನಪದ ಸರ್ಕಾರ ಅಂದ್ರೆ ಇದ ಎಸ್ ಎಸ್ ಅನಿಲ್ ಈಗ ನಾನು ಹೇಳೋದು ಈ ಎಲ್ಲ ಆರೋಪಗಳು ಆಮೇಲೆ ಒಂದು ವಿರೋಧ ಪಕ್ಷದಲ್ಲಿದ್ದಂತಹ ಪಕ್ಷ ಯಾವುದೇ ಪಕ್ಷ ಆಗಿರ್ಬೋದು ಅದು ವಾಚ್ ಟಾಕ್ ಥರ ಕೆಲಸ ಮಾಡಲೇಬೇಕು ಸರ್ಕಾರದ ಆಡಳಿತದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಜನರ ಮುಂದೆ ತರುವಂತಹ ಕೆಲಸವನ್ನು ಮಾಡಬೇಕು ಆದರೆ ಅದು ಕೇವಲ ಚುನಾವಣಾ ಹೊಸ್ತಿಲಲ್ಲಿ ಒಂದು ಚುನಾವಣೆಯ ಅಸ್ತ್ರವಾಗಿ ಉಳ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಮೇಡಮ್ ನೋಡಿ ಈಗ ಅಡ್ವರ್ಟೈಸ್ಗಳು ನೋಡ್ತಾ ಇರ್ತೀವಿ ನಾವು ಟಿವಿಯಲ್ಲಿ ಒಂದು ಹೀರೋ ಹೋಂಡಾ ಬೈಕ್ ಇರುತ್ತೆ 49,000 ರೂಪಾಯಿಗೆ ಮಾರ್ತಾ ಇರ್ತಾರೆ ಇನ್ನೊಂದು ಟಿ ವಿ ಎಸ್ ಬೈಕ್ ಏನು ಮಾಡುತ್ತೆ 45,000 ಕೊಡ್ತೀವಿ ಅಂತ ಅವರಿಬ್ಬರು ಎಲ್ಲಾದರೂ ಕೋರ್ಟಿಗೆ ಹೋಗಿ ಕೇಸ್ ಹಾಕ್ತಾರಾ ಇವ್ರು 49,000 ಇದ್ದಾನೆ ನಾನು 35,000 ಕೊಡ್ತೀನಿ ಅಂತ ಇದು ಹಂಗೆ ಇವ್ರು ಏನು ಹೇಳ್ತಿದ್ದಾರೆ ಇದು 40% ಸರ್ಕಾರ ನೀವು ಜಾಸ್ತಿ ಇಲ್ಲಿ ಲಂಚ ಕೊಡಬೇಕು ಇಲ್ಲಿ ಜಾಸ್ತಿ ಇದಾಗುತ್ತೆ ನಮ್ಮ ಹತ್ರ ಬಂದರೆ 35%ಗೆ 5% ಕಮ್ಮಿ ಮಾಡಿಕೊಡ್ತೀವಿ ಇದನ್ನೇ ಇವ್ರು ಹೇಳಿಕೊಟ್ಟಿರೋದು ಬಿಟ್ಟರೆ ನಾವು ಸಂಪೂರ್ಣವಾಗಿ ಇದನ್ನು ಮುಗಿಸ್ತೀವಿ ನಾವು ಭ್ರಷ್ಟಾಚಾರನೇ ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ ಎಲ್ಲೂ ಇವರು ಹೋಗಿ ಇವ್ರಗಳ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ಸೋದಾಗಲಿ ನೋಡಿ ಯಡಿಯೂರಪ್ಪ ಅವ್ರನ್ನ ಬಿಜೆಪಿ ಪಕ್ಷದವರು ಒಳಗಡೆ ಹಾಕ್ಸಿದ್ರು ಇವ್ರದ್ದು ಯಾವುದು ಇದರಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ 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 ದಯವಿಟ್ಟು ಅಲ್ಲ ದಯವಿಟ್ಟು ಅಲಿಗೇಷನ್ ಇದು ಮಾಡಬೇಡಿ ನೀವು ಅಲಿಗೇಷನ್ ಮಾಡಬೇಡಿ ಮಾತಾಡಿ ಯಡಿಯೂರಪ್ಪ ಅವ್ರನ್ನ ಬಿಜೆಪಿ ಸರ್ಕಾರದವರೇ ಒಳಗಡೆ ಹಾಕ್ಸಿದ್ರು ಇವ್ರದ್ದು ಯಾವ್ದು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಇವರು ಈಗ ಏನೇನು ಆಪಾದನೆ ಮಾಡ್ತಿದ್ರಲ್ಲ ಒಂದೇ ಒಂದು ಕೇಸ್ ಇವ್ರು ಗೆದ್ದು ತೋರಿಸ್ಲಿ ನೋಡೋಣ ಇವರು ಬೇರೆ ಏನೋ ಏನೇನೋ ಮಾಡ್ತಾರಲ್ವಾ ಈಗ ಇಡಿಗೆ ಹೋಗಿದ್ದ ಕೇಸಿಗೆ ಸ್ಟೇ ಆರ್ಡರ್ ತಂದ್ಕೊಂಡು ಇವರು ಓಡಾಡ್ತಾ ಇದ್ದಾರೆ ಅದೇ ರೀತಿ ಈ ಕೇಸಲ್ಲಿ ಇಷ್ಟೊಂದು ಭ್ರಷ್ಟಾಚಾರಗಳಾಗಿದೆಯಲ್ಲ ನಾವು ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀವಿ ಪೇಟಿಎಮ್ಮು ಪೇಸಿಎಮ್ಮು ಆ ಸಿ ಎಮ್ಮು ಈ ಸಿ ಎಮ್ ಆಯ್ತಲ್ಲ ಒಬ್ಬರ ಮೇಲೆ ಒಂದು ಕೇಸ್ ಹಾಕಿ ಒಳಗಡೆ ಕಳಿಸೋದು ಇಲ್ಲ ಆಪಾದಿತ ಅಂತ ಮಾಡೋದು ಮಾಡೋಕ್ಕಾಗಲ್ಲ ಇವ್ರು ಹೇಳ್ತಿರೋದು ಇಷ್ಟೇ ಇದು 40% ಇದೆ ಯು ಕಮ್ ಟು ಮೀ ಐ ವಿಲ್ ಗಿವ್ ಇಟ್ ಫಾರ್ 35% ಸಮೃದ್ಧ ಹೆಗಡೆ ಅವರೇ ರೀಡು ಹಗರಣ ಆಗಿರಬಹುದು ಅದರ ಜೊತೆಗೆ ಅನೇಕ ಅನ್ನಭಾಗ್ಯದ ಹಗರಣ ಆಗಿರಬಹುದು ಅನೇಕ ವಿಷಯಗಳು ಸೊ ಅನೇಕ ವಿಷಯಗಳು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಆಗಿತ್ತು ಭ್ರಷ್ಟಾಚಾರ ಅನ್ನೋದನ್ನ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನ್ ರಿಯಾಕ್ಷನ್ಸ್ ಏನ್ ಹೇಳ್ತೀರಿ ಹೋಗ್ಲಿ ಯಾವಾಗ ಕೊಡ್ತಾ ಇದಾರೆ ಮೇಡಮ್ ಇವಾಗ ಕೊಡ್ತಾ ಇದಾರೆ ಹೌದು ಇವಾಗ ಎಷ್ಟು ವರ್ಷ ಆದ್ಮೇಲೆ ಕೊಡ್ತಾ ಇದಾರೆ ಮೇಡಮ್ ಯಾವ್ದ್ರ ಬಗ್ಗೆ ಕೊಡ್ತಾ ಇದಾರೆ ಅಲ್ಲ ಅನೇಕ ವಿಚಾರಗಳಿದೆ ಅನೇಕ ವಿಚಾರ ಬಗ್ಗೆ ಇವಾಗ ಕೊಡ್ತಾ ಇದಾರೆ ಕಂಪ್ಲೇಂಟ್ ಅವ್ರದೇ ಸರ್ಕಾರ ಇದೆ ಅವ್ರದೇ ರಾಜ್ಯ ಜನತೆಗೂ ಗೊತ್ತಾಗ್ಲಿ ಸಮೃದ್ಧ ಹೆಗಡೆ ಅವ್ರಿಗೆ ಮಾತ್ರ ಅಲ್ಲ ಅಥವಾ ಅವ್ರ ಪಕ್ಷಕ್ಕೆ ಮಾತ್ರ ಅಲ್ಲ ಇಡೀ ರಾಜ್ಯ ಜನತೆ ಗೊತ್ತಾಗ್ಲಿ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಅವರ ಟರ್ಮಲ್ಲಿ ಆದಂತಹ ಭ್ರಷ್ಟಾಚಾರಗಳು ಏನು ಮಾಡಿದ್ರು ಟೆಂಡರ್ ಕರೆಯೋದೇ ಒಂದು ಅಮೌಂಟಿಗೆ ರಿಲೀಸ್ ಆಗೋದೇ ಒಂದು ಅಮೌಂಟ್ ಎಷ್ಟು 53% ಹೆಚ್ಚಿಗೆ
ಲೇಟ್ ಆಗುತ್ತಲ್ಲ ಮುಗಿಸೋಕೆ ಅದಕ್ಕೆ 292 ಲೇಟ್ ಅಂದ್ರೆ ನಮ್ದು ನಾವು ಮಾಡಿದೀವಿ ಮೇಡಮ್ 5% 10% ಅವ್ರ ಲಾಭ ನೋಡ್ಕೊಂಡು ಏರಿಕೆಗೆ ಮೇಲೆ ನೋಡ್ಕೊಂಡು ಅಲ್ಲಲ್ಲ ಲೇಟ್ ಯಾಕೆ ಮಾಡ್ತಾರೆ ಅನ್ನೋದನ್ನ ಅವ್ರು ಲೇಟ್ ಯಾಕೆ ಮಾಡಿದ್ದಾರೆ ಅವ್ರ ಕಾಂಟ್ರಾಕ್ಟರ್ಗಳು ಅನ್ನೋದು ಅವ್ರು ಹೇಳಬೇಕು ಯಾಕೆ ಅಷ್ಟು ಕೋಟಿ ಏರಿಸ್ಕೊಂಡಿದ್ದಾರೆ 292 ಅಲ್ಲಿ 374 ಅಲ್ಲಿ ಅಷ್ಟು ಕೋಟಿನ ಏರಿಕೆ ಯಾಕಾಯ್ತು ಬರೀ ಒಂದು 10 ಕಿಲೋಮೀಟರ್ ಒಳಗಡೆ ರೋಡ್ಗೆ 10 ಕಿಲೋಮೀಟರ್ ಒಳಗಡೆ 9.47 ಕಿಲೋಮೀಟರ್ ರೋಡಿಗೆ 75 ಕೋಟಿ ಅಂತ ಟೆಂಡರ್ ಮಾಡ್ತಾರೆ 115 ಕೋಟಿಗೆ ಏರಿಸ್ತಾರೆ ಅದನ್ನ ಯಾಕೆ ಏರಿಸಿದ್ರು 115 ಕೋಟಿಗೆ ಯಾರಿಗೋಸ್ಕರ ಯಾವ ಉದ್ದೇಶ ಇತ್ತು ಯಾರು ದುಡ್ಡು ಮಾಡಬೇಕಿತ್ತು ಅದರಲ್ಲಿ ಬರೀ ಈ ತೆರಿಗೆದಾರರ ದುಡ್ಡನ್ನೆಲ್ಲ ಇವರು ನುಂಗ್ಕೊಳ್ಳೋದಿಕ್ಕೆ ಈ ರೀತಿ ಮಾಡ್ತಾ ಇದ್ರು ಅಷ್ಟೇ ಈ ಸರ್ಕಾರ ಇದೆ ಮೇಡಮ್ ಅದೇ ಎಲೆಕ್ಷನ್ 2 ತಿಂಗಳ ಮುಂದೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಚಾರ್ಜ್ ಶೀಟ್ ಯಾರು ಫೈಲ್ ಮಾಡೋದು ಬಿಜೆಪಿ ಫೈಲ್ ಮಾಡ್ತಾರೆ ಚಾರ್ಜ್ ಶೀಟ್ ಸರ್ ನೀವು ಪೂರ್ತಿ ಕೋರ್ಟ್ಗೆ ಹೋಗ್ಬೇಡಿ ಚಾರ್ಜ್ ಶೀಟ್ ಅಂದ್ರೆ ನಾವು ಪೊಲೀಸ್ ಅವ್ರು ಫೈಲ್ ಮಾಡೋ ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇಲ್ಲ ನಿಮ್ಮ ಮೇಲೆ ಇರುವಂತಹ ಆರೋಪಗಳ ಪಟ್ಟಿಯನ್ನ ನಾವು ರಿಲೀಸ್ ಮಾಡಿದೀವಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋಬೇಕು ತಾವು ಒಳ್ಳೇದು ಸರ್ ನಿಮ್ದೇ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದೆ 3 ವರ್ಷ ಇತ್ತು ನಿಮ್ ಕಾಲ ಅವಕಾಶ ಇತ್ತು 2 ತಿಂಗಳ ಮುಂಚೆ ಯಾಕೆ ಮಾಡಿದಾರೆ ಎಲೆಕ್ಷನ್ ಮುಂಚೆ 3 ವರ್ಷದಲ್ಲಿ ಸಾಲ್ತಾ ಇಲ್ಲ ಸರ್ ನೀವು ಮಾಡಿರೋ ಹಗರಣಗಳನ್ನ ನಾವು ತನಿಖೆ ಮಾಡ್ತೇವೆ ಅವತ್ತಿಂದನೂ ಮಾಡಿಸ್ತಾನೆ ಇದೀವಿ ಪ್ರತಿಯೊಂದು ಅಲಿಗೇಷನ್ ಪ್ರತಿಯೊಂದು ನಿಮ್ಮ ಭ್ರಷ್ಟಾಚಾರವನ್ನ ನಾವು ತನಿಖೆ ಮಾಡಿಸ್ಕೊಂಡೇ ಬರ್ತಾ ಇದೀವಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರೋದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ನಿಮ್ಮ ಮೇಲೆ ದೂರು ನೀಡಿದ್ದಾರೆ ಪ್ರಧಾನ ಮಂತ್ರಿಗೆ ಬರೆದಿದ್ದಾರೆ PSI ಹಗರಣದಲ್ಲಿ ಸ್ಟೂಡೆಂಟ್ಸ್ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಹಾಕಿದ್ದಾರೆ ಇದು ಶಾಲೆ ಮಕ್ಕಳ ಊಟದ ವಿಷಯದಲ್ಲಿ ಸ್ಟೂಡೆಂಟ್ಸ್ ನಿಮ್ಮ ಮೇಲೆ ಆರೋಪ ಹಾಕಿದ್ದಾರೆ ಈ ಕೆಂಪಣ್ಣ ಅವರ ವಿಷಯದಲ್ಲಿ ಕಂಪ್ಲೇಂಟ್ ನೀವು ಜೈಲಿಗೆ ಹಾಕಿದ್ದೀರಾ ಅವ್ರಿವಾಗ ಬೇರೆ ಕಂಪ್ಲೇಂಟ್ ಯಾವತ್ತಾದ್ರೂ ಜೈಲಿಗೆ ಕಳಿಸಿದಾರ ಇದ ಸರ್ಕಾರ ಮತ್ತೆ 2 ತಿಂಗಳ ಮುಂಚೆ ಎಲೆಕ್ಷನ್ ಮುಂಚೆ ಸಿದ್ದರಾಮಯ್ಯನವರ ಕಾಲದಲ್ಲಿ 5 ವರ್ಷ ಹಿಂದೆ ಏನಾಯ್ತು ಅಂತ ಇವಾಗ ಹೇಳ್ತಾರಂತೆ ಹೇಳ್ತೀವಿ 35,000 ಇರ್ರೆಗ್ಯುಲಾರಿಟಿ ಆಗಿದೆ ಅದ್ರದ್ದು CAG ವರದಿ ಬಂದಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು 3 ವರ್ಷ ನಿಮ್ದು ಇವಾಗ ಸರ್ಕಾರದಲ್ಲಿ ಇದ್ದೀರಾ ಓಕೆ ಹಿಂದೆ ಏಜೆನ್ಸೀಸ್ ಇತ್ತು ಲೋಕಾಯುಕ್ತ ಇತ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಿಮ್ದೇ ಇದೆ ನಿಮ್ದೇ ಸರ್ಕಾರ ಇದೆ IT ನಿಮ್ ಕೈಯಲ್ಲಿದೆ ED ನಿಮ್ ಕೈಯಲ್ಲಿದೆ CBI ನಿಮ್ ಕೈಯಲ್ಲಿದೆ ಸರ್ ಅವೆಲ್ಲ ಸ್ವಾಯತ್ತ ಸಂಸ್ಥೆಗಳು ಅದು ಯಾವುದು ನಮ್ಮ ಸರ್ಕಾರದ ಕೈಲಿಲ್ಲ ಅದ್ರ ಕೆಲಸಗಳು ಅದು ಆ ಸಂಸ್ಥೆಗಳು ಅದು ಮಾಡ್ತಾ ಇದೆ ಅದಕ್ಕೆ ನೀವು ಒದಗಿಸಿ ಡಾಕ್ಯುಮೆಂಟ್ಸ್ ನ ನಾವು ಒದಗಿಸ್ತೀವಿ ಆ ಸ್ವಾಯತ್ತ ಸಂಸ್ಥೆಗಳು ಸಾಂವಿಧಾನಿಕ ಸಂಸ್ಥೆಗಳು ಏನ್ ಆಕ್ಷನ್ ತಗೋಬೇಕು ಅದನ್ನ ತಗತವೆ ಅಲ್ಲ ಈಗ ಸಮೃದ್ಧ ಗಡೆಯವರೇ ಈಗ ನಿಮ್ಮ ಪಕ್ಷ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಈ ಎಲ್ಲ ಸಂಸ್ಥೆಗಳು ಪಕ್ಷ ಹೇಳಿದಂತೆ ನಡ್ಕೊಳ್ತಾ ಇತ್ತಾ ಅವ್ರು ಹೇಳ್ತಿರೋದು ನೋಡಿದ್ರೆ ಹಾಗೆ ಇದೆ ಈಗ ಏನ್ ಮೇಡಮ್ ಈಗ ನೀವು ಹೇಳಿದ್ರಲ್ಲ CBI ಆಗಿರ್ಬೋದು ED ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅಂತೇಳಿ ಈ ಎಲ್ಲ ಸ್ವತಂತ್ರ ಸಂಸ್ಥೆಗಳು ಕೂಡ ಪಕ್ಷ ಅಧಿಕಾರದಲ್ಲಿ ಸಂಸ್ಥೆಗಳು ಮೇಡಮ್ ಇವೆಲ್ಲ ಸ್ವತಂತ್ರ ಸಂಸ್ಥೆಗಳು ಅಲ್ಲ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಹೆಂಗಿತ್ತು ಅಂತ ಕೇಳ್ತಾ ಇದ್ದೀನಿ ನಾನು ಹೆಂಗಿತ್ತು ಅಂದ್ರೆ ಹೆಂಗ್ ಡೆಮೊಕ್ರಾಟಿಕ್ ಆಗಿ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಇಂಡಿಪೆಂಡೆಂಟ್ ಸ್ವತಂತ್ರ ಸಂಸ್ಥೆ ಹೆಂಗಿರ್ಬೇಕು ಹಂಗಿತ್ತು ಇವಾಗ BJP ಏನ್ ಮಾಡ್ಬಿಟ್ಟಿದ್ದಾರೆ IT ED CBI ಅವರ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಇವಾಗ ಯಾರೋ ವಿರೋಧ ಪಕ್ಷದ ನಾಯಕ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ IT ದಾಳಿ ED ದಾಳಿ ಮಾಡ್ಬಿಡ್ತಾರೆ ನೆಕ್ಸ್ಟ್ ಡೇ ಇವಾಗ ಕೆಂಪಣ್ಣ ಸಾಹೇಬ್ರ ಮೇಲೆ ಕಂಪ್ಲೇಂಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರಧಾನ ಮಂತ್ರಿ 3 ಸತಿ ಬಂದಿದ್ದಾರೆ ಡೆಲ್ಲಿಯಿಂದ ಇದ್ರ ಬಗ್ಗೆ ಏನಾದ್ರು ಒಂದ್ ಮಾತು ಆಡಿದಾರಾ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ನಾನೇ ಮಾತಾಡ್ತೀನಿ ಅದ್ರ ಬಗ್ಗೆ ಕೆಂಪಣ್ಣ ಅವರು ಅಲಿಗೇಷನ್ ಮಾಡಿದ್ರು ಲಾಸ್ಟ್ ಸ್ಟೇಟ್ಮೆಂಟ್ IT ED CBI ನಿಮ್ಮ ಕೈಯಲ್ಲಿದೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಮ ಪಕ್ಷದ ನಾಯಕರ ಮೇಲೆ ಒಂದಾದ್ರೂ ಒಂದ್ ತನಿಖೆ ನಡೆದಿದ್ಯಾ 5 ವರ್ಷದಲ್ಲಿ ಬರೀ ವಿರೋಧ ಪಕ್ಷದ ನಾಯಕರ ಮೇಲೆ ತನಿಖೆ ನಡೆಸ್ತೀರಾ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವ್ರ ಮೇಲೆ ರೇಡ್ ಮಾಡಿಸ್ತೀರಾ ಆಮೇಲೆ ಅವರು BJP ಜಾಯಿನ್ ಮಾಡಿಬಿಟ್ರೆ ಅದು BJP ವಾಷಿಂಗ್ ಮಷೀನ್ ಕ್ಲೀನ್ ಆಗ್ಬಿಡ್ತಾರೆ ಇಮಿಡಿಯೇಟ್ಲಿ BJP ಜಾಯಿನ್ ಮಾಡಿಬಿಟ್ರೆ ಕ್ಲೀನ್ ಆಗ್ಬಿಡ್ತಾರೆ ಯಾರು ಏನು ಮಾಡೇ ಇಲ್ಲ ಎಷ್ಟು ಸರಳ ವ್ಯಕ್ತಿಗಳು ಏನು ಮಾಡೇ ಇಲ್ಲ ಏನು ಎಷ್ಟು ಒಳ್ಳೆ ಮನುಷ್ಯರು ಅಂತ ಆ ತರ ಪರಿಸ್ಥಿತಿ ಬಂದಿದೆ
ಆಯ್ತು ಆಯ್ತು. ಎಸ್ ಶಿವ ಅವರು ಹೇಳಿ. ಶಿವ ಈಗ ಅವರು ಕೆಂಪಣ್ಣ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಅವ್ರನ್ನೇ ಜೈಲಿಗೆ ಹಾಕ್ಸ್ಬಿಟ್ಟಿದೀವಿ, ಅವ್ರ ಮೇಲೆ ಇದಾಗ್ಬಿಟ್ಟಿದೆ, ನಿಮ್ಮ ಸರ್ಕಾರ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ಟಿದೆ ಅಂತ ಅಂದ್ರು. ಅವ್ರು ಯಾಕೆ ಜೈಲಿಗೆ ಹೋದ್ರು, ಅವ್ರು ಯಾಕೆ ಬೇಲ್ ಮೇಲಿದ್ದಾರೆ ಅನ್ನೋದನ್ನು ಅವರು ತಿಳ್ಕೊಂಡು ಮಾತಾಡಬೇಕು. ಆರೋಪ ಮಾಡೋದಷ್ಟೇ ಅಲ್ಲ, ಆರೋಪಕ್ಕೆ ಅವರು ಕಂಪ್ಲೇಂಟ್ ಅಂತ ಕೊಟ್ಟ ಮೇಲೆ ಅದಕ್ಕೆ ದಾಖಲೆಗಳನ್ನ ಕೂಡ ಸಲ್ಲಿಸಬೇಕು. ದಾಖಲೆಗಳನ್ನ ಸಲ್ಲಿಸದೇ ಇದ್ದಾಗ ಯಾರ ಮೇಲೆ ಆರೋಪ ಮಾಡಿದ್ರೋ ಅವರು ಪಿ ಸಿ ಆರ್ ಫೈಲ್ ಮಾಡಿ ದಾಖಲೆಗಳನ್ನ ಕೊಡಿ ಅಂತ ಕೋರ್ಟ್ ಮುಖಾಂತರ ಕೇಳಿದ್ರೂ ಕೂಡ ನಮ್ಮ ನಾಯಕರುಗಳು ಕೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು, ಯಡಿಯೂರಪ್ಪ ಜಿ ಅವರು ಕೇಳಿದ್ರು, ಪ್ರತಿಯೊಬ್ಬರು ಕೇಳಿದಾಗಲೂ ಅವರು ಯಾವುದೇ ರೀತಿ ಕೊಡಲಿಲ್ಲ. ಅವ್ರು ಇನ್ನೊಂದು ಹೇಳ್ತಾರೆ, ಪಿ ಎಂ ಒ ಆಫೀಸಿಂದ ಮೂರು ಸರಿ ಲೆಟರ್ ಬರೆದ್ರು ಇದನ್ನ ಮಾಡಿ ಅಂತ. ಹೌದು, ಪಿ ಎಂ ಒ ಆಫೀಸಿಂದ ಕೇಳಿದ್ರು, ಡಾಕ್ಯುಮೆಂಟ್ಸ್ ಯಾಕೆ ಕೊಡ್ತಾ ಇಲ್ಲ ಇವರು? ಡಾಕ್ಯುಮೆಂಟ್ಸ್ ಕೊಡ್ಬೋದಾಗಿತ್ತಲ್ಲ, ಡಾಕ್ಯುಮೆಂಟ್ಸ್ ಕೊಡಿ ಅಂತಾನೆ ಪಿ ಸಿ ಆರ್ ಫೈಲ್ ಮಾಡಿದ್ದು. ಡಾಕ್ಯುಮೆಂಟ್ಸ್ ಕೊಡದೇ ಇದ್ದಾಗ ಕೋರ್ಟು ವಾರೆಂಟ್ ಮಾಡ್ತು, ಅದು ವಾರೆಂಟ್ ಮಾಡಿದ ಮೇಲೆ ಅವರು ಇವಾಗ ಬೇಲ್ ತಗೊಂಡು ಇದ್ದಾರೆ, ಅದನ್ನ ಅವರು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರು, ಇಡಿ ನಮ್ಮ ಕೈಯಲ್ಲಿದೆ, ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ, ನಮ್ಮ ನಾಯಕರುಗಳ ಮೇಲೆ ನಾವು ಯಾವುದೇ ರೀತಿ ರೈಡ್ ಮಾಡಿಸ್ತಾ ಇಲ್ಲ, ಅವ್ರೇನಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ರೈಡ್ ಮಾಡಿಸ್ತಾ ಇದ್ದೀವಿ ಅಂತ. ಅವರ ರಾಜ್ಯಾಧ್ಯಕ್ಷರ ಮೇಲೆ ರೈಡ್ ಆಯ್ತು, ಅವರ ನಾಯಕರು ಜಮೀರ್ ಅಹಮದ್ ಮನೆ ಮೇಲೆ ರೈಡ್ ಆಯ್ತು, ಯಾಕಾಯ್ತು? ಅದಕ್ಕೆಲ್ಲ ಸಾಕ್ಷಿ ಇದೆಯಲ್ವಾ? ಜನತೆ ಮುಂದೇನೂ ಇದೆಯಲ್ವಾ? ರಾಜ್ಯದ ಜನತೆನೂ ನೋಡಿದಾರಲ್ವಾ ಏನಕ್ಕಿದೆ ಅಂತ? ಅವ್ರಿರೋದು ಬೇಲ್ ಮೇಲೆ ಅಲ್ವಾ ಓಡಾಡ್ಕೊಂಡಿರೋದು? ಅದಕ್ಕೆಲ್ಲ ಅವರು ಪುರಾವೆ ಒಗ್ಸಿ ಆಚೆ ಬಂದ್ಬಿಡ್ಲಿ, ಸುಮ್ಮನೆ ಇಡೀ ನಮಗೆ ಈ ಟೈಮಲ್ಲಿ ನಮ್ಮನ್ನು ಅಲ್ಲಿ ಕರೀತಾ ಇದ್ದಾರೆ, ನಮಗೆ ಇದು ಮಾಡ್ತಾ ಇದ್ದಾರೆ, ಹಂಗೆ ಮಾಡ್ತಾ ಇದ್ದಾರೆ, ನಮ್ಮನ್ನ ತುಳಿಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ ಯಾಕೆ ಆ ಥರ ಹೇಳ್ಕೊಂಡು ತಿರುಗಾಡಬೇಕು ಜನದ ಹತ್ರ? ಇವ್ರ ಹತ್ರ ನಾವು ಆ ಥರ ಮಾಡಿಲ್ಲ ಅಂತ ಅಂದರೆ ಅವ್ರ ಹತ್ರ ಅಷ್ಟು ಆರೋಪಗಳಿಗೆಲ್ಲ ಸಾಕ್ಷ್ಯಾಧಾರ ಇತ್ತು, ನಮ್ಮದು ನಾವೆಲ್ಲ ಕ್ಲೀನ್ ಶೀಟ್ ಆಗಿ ಬರ್ತೀವಿ ಅಂದ್ರೆ ಅದನ್ನೆಲ್ಲ ಇಡಿ ಮುಂದೆ ಒದಗಿಸ್ಲಿ, ಆಚೆ ಬರ್ಲಿ. ವೆಯ್ಟ್ ಮಾಡಿ ಎಸ್ ಅನಿಲ್ ಅವರು ಅಲ್ಲ, ಈಗ ನಾನು ಹೇಳೋದು ಅಂತಂದರೆ ಪ್ರತಿಭಟನೆ ಈಗ ಒಂದು ಕಡೆಯಿಂದ ಸಾಕ್ತಾ ಇದೆ, ಎರಡೂ ಪಕ್ಷ ಮೂರು ಪಕ್ಷಗಳು ಕೂಡ ಚುನಾವಣಾ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರುಗಳು ಆರೋಪಗಳು ನಡೀತಾನೆ ಇರುತ್ತೆ. ಬಟ್ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ, ಎಲೆಕ್ಷನ್ ಮುಗಿದ ಮೇಲೆ ಯಾರು ಯಾವ ಪಕ್ಷದಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅನ್ನೋ ಒಂದು ಸಿಚುವೇಶನ್ ಇದೇ ಪಾರ್ಟಿಗಳು ಸಿಚುವೇಶನನ್ನು ಕ್ರಿಯೇಟ್ ಮಾಡ್ತಾರೆ. ಈಗ ಮತ್ತೆ ವಾಪಸ್ ಈ ಪಕ್ಷದಲ್ಲಿ ಇದ್ದವರೆಲ್ಲ ಈ ಪಕ್ಷಕ್ಕೆ ಹೋಗೋಕ್ಕೆ ಯಾರ್ಯಾರು ವಾಪಸ್ ಬಂದಿದ್ರು ಆಪರೇಷನ್ ಕಮಲ್ ಟೈಮಲ್ಲಿ ಅವರೆಲ್ಲ ವಾಪಸ್ ಹೋಗೋಕೆ ಕೂಡ ಒಂದಷ್ಟು ಜನ ಅಂತೂ ವಾಪಸ್ ಹೋಗೋಕ್ಕೂ ರೆಡಿಯಾಗಿದ್ದಾರೆ. ವಿಶ್ವನಾಥ್ ಅವರಂತೂ ಹೋಗಿ ಆಯಿತು ಆಲ್ರೆಡಿ, ಇನ್ನೂ ಅನೇಕರು ಸರ್ತಿ ಸಾಲಲ್ಲಿ ನಿಂತಿದ್ದಾರೆ. ಇಂಥ ಟೈಮ್ಗಳಲ್ಲಿ ಈ ಪ್ರತಿಭಟನೆಗಳಲ್ಲಿ ಯಾರು ಯಾರ ಪಹರ ನಿಲ್ತಾರೆ? ಯಾರು ಈಗ ಇಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇದ್ದವ್ರು ಕಾಂಗ್ರೆಸ್ಗೆ ಹೋದ್ರೆ ಈ ಕಾಂಗ್ರೆಸ್ ಅವರು ಅವ್ರನ್ನ ಕರ್ಕೊಂಡು ಹೆಂಗ್ ಪ್ರತಿಭಟನೆ ಮಾಡ್ತಾರೆ ಅನ್ನೋದೇ ನನ್ನ ಪ್ರಶ್ನೆ ಆಗುತ್ತೆ. ಈಗ ಹೊಸ ವಿಷಯ, ಇವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ, ಚಾರ್ಜ್ ಶೀಟ್ ಇವಾಗ ಯಾಕೆ ಸಲ್ಲಿಸಿದ್ದಾರೆ ಅಂತ ಕೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ ವಕ್ತಾರರು. ಚಾರ್ಜ್ ಶೀಟ್ ಈಗ ಯಾಕೆ ಸಲ್ಲಿಸಿದ್ದಾರೆ ಅಂದರೆ, ಇದಕ್ಕಿಂತ ಮೊದಲು ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಆ 22 ಜನ ಕರ್ಕೊಂಡು ಹೋಗಿದ್ರಲ್ಲ ಅವ್ರುಗಳದು ಇತ್ತು ಅದರಲ್ಲಿ. ಈಗ ಅವರೆಲ್ಲ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋದಕ್ಕೆ ಸಲ್ಲಿಸಿದ್ದಾರೆ. ಯಾಕೆ ಅಂದರೆ ಈಗ ಇದರಲ್ಲಿ ಹೆಚ್ಚಾಗಿ ಅನುದಾನ ತೊಗೊಂಡಿರೋರು ಆ 22 ಜನ ಆ ಕಡೆ ಓಡೋಗಿದ್ರಲ್ಲ, ಅವ್ರು ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಸಲ್ಲಿಸ್ತಾ ಇದ್ದೀವಿ ಮಾಡ್ತೀವಿ ಮಾಡಿದ್ದೀವಿ ಅಂತಾರೆ. ಯಾಕೆ ಅಂದರೆ ಯಾರ್ಯಾರಿಗೆ ಆ ಕಡೆ ಜಂಪ್ ಆಗ್ತಾರಲ್ಲ ಅವ್ರ ಹೆಸರುಗಳು ಆ ಚಾರ್ಜ್ ಶೀಟಲ್ಲಿ ಬರ್ತವೆ. ಒಂದು ಇನ್ನೊಂದು, ನಿಮ್ಮ ಕಾಂಗ್ರೆಸ್ ವಕ್ತಾರರಿಗೆ ಮತ್ತು ಕಾಂಗ್ರೆಸ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಯಾವತ್ತೂ ಇಡಿ, ಇನ್ಕಮ್ ಟ್ಯಾಕ್ಸು, ಪೊಲೀಸು, ಕಾನೂನು ಅವೆಲ್ಲ ಅವ್ರ ಕೈಯಲ್ಲಿದೆ, ಇವ್ರಿಗೆ ನಿಮಗೆ ನಾಚಿಕೆ ಆಗಲ್ಲೇನ್ರಿ? ನೋಡಿ, ಯು ಕೆಲ್ಲಿ ನಿನ್ನೆ ಮೊನ್ನೆ ಆ ಯು ಕೆ ಪ್ರೈಮ್ ಮಿನಿಸ್ಟ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋದಕ್ಕೆ ಕೇಸ್ ಹಾಕಿದ್ದಾರೆ. ದೇಶದಲ್ಲಿ ನಾವು ರಾಜಕಾರಣಿಗಳಿದ್ದೀವಲ್ಲ, ನಾವು ರೆಪ್ರೆಸೆಂಟೇಟಿವ್ ಅಷ್ಟೇ. ರೆಪ್ರೆಸೆಂಟೇಟಿವ್ ಅಂದರೆ ನಾವು ಜನಸಮೂಹದ ರೆಪ್ರೆಸೆಂಟೇಟಿವ್ ಮಾಡ್ತಾಯಿರ್ತೀವಿ. ಕಾನೂನು ಇವೆಲ್ಲ ಇದೆಯಲ್ಲ, ಅದು ಸರ್ಕಾರದ ಸಂಸ್ಥೆಗಳು, ಅವು ಸರ್ಕಾರನ ನಡೆಸೋಕ್ಕೆ ಅದೇ ಬೇರೆ ಸಂಸ್ಥೆ, ನಾವು ಅದಕ್ಕೆ ರೆಪ್ರೆಸೆಂಟೇಟಿವ್ ಆಗಿರ್ತೀವಿ. ನಾವು ಇಲ್ಲೇನಾಗೋಗಿದೆ ಗೊತ್ತಾ, ಈಗ ನೀವು ಕಾಂಗ್ರೆಸ್ ಅವ್ರು ಇಂಡಿಯಾದಲ್ಲಿ ಮಾಡಿರೋದು ಏನೇ ಒಂದು ಆಗಬೇಕಂದ್ರೂ ನೋಡಿ, ಈಗ ಬೆಂಗಳೂರು ಚಿಕ್ಕದಾಗಿ ಒಂದು ಹೇಳ್ತೀನಿ, ಬೆಂಗಳೂರಲ್ಲಿ ಒಂದು ರಸ್ತೆ ಹಾಕಬೇಕು ಅಂದರೆ ನಾನು ಕಾರ್ಪೊರೇಟ್ರ್ ಹೋಗಿ ರಸ್ತೆ ಹಾಕಬೇಕು ಅಂತೇಳಿ ಇದ್ಕೊಡ್ತೀನಿ, ಅದನ್ನು ನಮ್ಮ ಮೇಲಿರೋ ಮೇಯರ್ ಹತ್ರ ಹೋಗುತ್ತೆ, ಮೇಯರಿಂದ ನಮ್ಮ IAS IPS ಅಧಿಕಾರಿಗಳ ಹತ್ರ ಹೋಗುತ್ತೆ, ಅಲ್ಲಿ ಒಬ್ಬರು ಇವರು ಇರ್ತಾರೆ. ಈಗ ನೀವೇನು ಮಾಡಿದ್ದೀರಾ ಅಂದರೆ, ಈ ಕಾಂಗ್ರೆಸ್ ಅವರು ಹೆಂಗೆ ಯಾವ ಥರ ತೊಗೊಬಂದಿದ್ದಾರೆ ಅಂದರೆ, ಸರ್ಕಾರದ ಅಧೀನದಲ್ಲೇ ಅವ್ರು ಬರಂಗೆ ಮಾಡಿಬಿಟ್ಟಿದ್ದಾರೆ. DC SP ಅವರು ಇವ್ರ ಮಾತು ಕೇಳಬೇಕು, CBI CID ಅವರು ಇವ್ರ ಮಾತು ಕೇಳಬೇಕು. ನಾಚಿಕೆ ಆಗಲ್ಲ? ಒಂದು ದೇಶದ ಇಷ್ಟು ವರ್ಷ ಆಳಿರೋ ಪಕ್ಷ ಹೇಳ್ತಾ ಇದೆ BJP ಅವ್ರ ಕೈಯಲ್ಲಿ IT ಮತ್ತು ಇದಿದೆ ಅಂತ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಇಂದಿರಾ ಗಾಂಧಿಯವರು ಯಾವಾಗ 1983 ಒಂದು ನಿಮಿಷ ಇರ್ರಿ ಬಾಯಿ ಮುಚ್ಕೊಂಡು, 1983 ಈ ದೇಶಕ್ಕೆ
ಎಮರ್ಜೆನ್ಸಿ ತಂದ್ರಲ್ಲ ಆಗ ಇದಕ್ಕಿಂತ ಕ್ರೂರವಾಗಿ ನಡ್ಕೊಂಡಿದ್ರು. ಎಲ್ಲ ಹೋರಾಟಗಾರನ ಕರ್ಕೊಂಡೋಗಿ ಜೈಲಿಗೆ ಹಾಕಿ ಕೈಕಾಲು ಮುರಿತಾ ಇದ್ರು. ಆಗ ನಿಮ್ಮ ಸರ್ಕಾರ ಮಾಡಿರ್ಲಿಲ್ಲೋ? ನೀವು ಹೇಳ್ಕೊಟ್ಟಿರೋದನ್ನ ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ. ಈಗ ಅವ್ರು ಮಾಡ್ತಿರೋ ಸರಿ ಅಂತಿಲ್ಲ, ನೀವು ಹುಟ್ಟಾಕಿರೋ ಇವೆಲ್ಲ ಈ ಎಲ್ಲ ಏನೋ ಕೆಟ್ಟ ಮಾತ್ರ ಹೇಳಬೇಕು, ಆ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಓಕೆ ಓಕೆ ಎಸ್ ಎಸ್ ಸಮೃದ್ಧ ಅವರೇ, ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳ್ತಾರೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಏನು ಅಂತಂದ್ರೆ ಹಾಳು ಮಾಡಿದವ್ರು, ಬೆಂಗಳೂರಿನ ಹಾಳು ಮಾಡಿದವರೇ ಈ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಭ್ರಷ್ಟಾಚಾರ ಅಂತಂದ್ರೆ ಹುಟ್ಟು ಹಾಕಿದವರು, ಪಿ ಎಚ್ ಡಿ ಮಾಡಿದವರು ಕಾಂಗ್ರೆಸ್ನವರು ಅನ್ನೋ ಒಂದು ಆರೋಪವನ್ನು ಇವತ್ತು ಬಸವರಾಜ ಬೊಮ್ಮಾಯಿ ಅವ್ರು ಮಾಡ್ತಾರೆ ಈ ಪ್ರತಿಭಟನೆಗೆ ಪೂರಕವಾಗಿ ಅವ್ರು ಮಾತಾಡ್ತಾರೆ. ಅದಕ್ಕೇನು ಹೇಳ್ತೀರಿ? ಇವಾಗ ಮೇಡಮ್, ನಾವು ಕಂಪ್ಲೇಂಟ್ ಮಾಡಿದ್ರೆ, ಒಂದು ಎಕ್ಸಾಂಪಲ್ ತಗೊಳ್ಳಿ, ಯಾರೋ ಬಂದ್ಬಿಟ್ಟು ಕಳ್ಳತನ ಮಾಡ್ದ ಅಂತ, ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸಿಗೆ, ಕಂಪ್ಲೇಂಟ್ ಕೊಡ್ತೀನಿ. ನಾವು ಪೊಲೀಸ್ ನನಗೆ ಕೇಳ್ತಾರ, ಏ ಮೆಟೀರಿಯಲ್ ಕೊಡಿ, ಇನ್ವೆಸ್ಟಿಗೇಷನ್ ಕೊಡಿ, ಡಿ ಎನ್ ಎ ರಿಪೋರ್ಟ್ ಕೊಡಿ, ನನಗೆ ಅದನ್ನೇ ನಾವು ಕೇಳ್ತಿರೋದು, ಬೇಸಿಕ್ ಡೀಟೇಲ್ಸ್ ಕೊಡಿ. ನಾವು ಆರೋಪ ಮಾಡ್ತಾ ಇದ್ದಾಗ ತನಿಖೆ ನಡೀಲಿ, ಆ ತನಿಖೆನೇ ನಡೆಸ್ತಾ ಇಲ್ವಲ್ಲ. ಅಲ್ಲ, ತನಿಖೆ ಪೂರಕವಾದ ದಾಖಲೆಗಳನ್ನು ಕೊಡೋದಕ್ಕೆ ರೆಡಿ ಇದ್ದೀರಿ ನೀವು, ಕೊಟ್ಟಿಲ್ಲ ಯಾಕೆ ಅಂತ ಹೇಳ್ತಾ ಇರೋದು. ಅದರಲ್ಲೂ ನಾವ್ ಹೇಳ್ತೀವಿ, ಇವಾಗ ನಾವು ಪಿ ಎಚ್ ಡಿ ಮಾಡಿದೀವಿ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲ ಅವ್ರದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇದೆ, ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಇದೆ, ತನಿಖೆ ನಡೆಸ್ಲಿ. ತನಿಖೆಗಳು ಆಗ್ತಾ ಇದೆ ಒಂದಷ್ಟು ಅಂತ. ಎಲ್ಲಿ ಒಂದಷ್ಟು ಅಂದ್ರೆ ಎಲ್ಲಿ ಮೇಡಮ್, ಏನ್ ನಡೀತಾ ಇದೆ? ಎಲ್ಲ ಎಲ್ಲ ಇವರಿಗೆ ಡೀಟೇಲ್ಸ್ ಇವಾಗ ಸಮೃದ್ಧ ಅವರಿಗೆ ತಂದು ಕೊಟ್ಬಿಡೋಣ ಡೀಟೇಲ್ಸ್, ಎಲ್ಲೆಲ್ಲಿ ತನಿಖೆ ಆಗ್ತಾ ಇದೆ ಏನು ಅಂತ ಹೇಳಿ. ಇಡಿ ದಾಳಿ ಆಗಿದೆ ಡಿ ಕೆ ಶಿವಕುಮಾರ್, ಹೌದು ಪಬ್ಲಿಕ್ ಡಾಕ್ಯುಮೆಂಟ್. ಇವಾಗ ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಒಂದು ಪೊಲೀಸ್ ನೋಟಿಸ್ ಕಳಿಸಬೇಕಾಗುತ್ತೆ, ಒಂದು ಎಫ್ಐಆರ್ ಇರಬೇಕಾಗುತ್ತೆ, ಇವೆಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ಸ್. ಹೇಳ್ಬಿಡಿ, ಕೊಟ್ಬಿಡಿ, ತಗೊಳ್ಳಿ ಸರ್ ಪಬ್ಲಿಕ್ ಡಾಕ್ಯುಮೆಂಟ್. ಅದು ಅಡ್ವೊಕೇಟ್ ಇದೀರಿ ತಾವು, ತಮಗೂ ಗೊತ್ತು ಪಬ್ಲಿಕ್ ಡಾಕ್ಯುಮೆಂಟ್ ಹೇಗೆ ತಗೋಬೇಕು ಅಂತ. ತಗೊಳ್ಳಿ, ರಾಜ್ಯ ಜನತೆಗೂ ಹೇಳ್ಕೊಡಿ ಹೇಗೆ ತಗೋಬಹುದು, ಹೇಗ್ ನೋಡ್ಬೋದು ಅಂತ. 3 ವರ್ಷ ಆದ್ಮೇಲೆ ನೀವ್ ಎದ್ಬಿಟ್ಟು ಕುಂಭಕರ್ಣದ ನಿದ್ರೆಯಿಂದ ಎದ್ಬಿಟ್ಟು ಏನೋ ಆರೋಪ ಮಾಡ್ತೀರಲ್ಲ ಚಾರ್ಜ್ ಶೀಟ್ ಸಿದ್ದರಾಮಯ್ಯ ಸರ್ಕಾರದ ಮೇಲೆ, ನಾಚಿಕೆ ಆಗ್ಬೇಕು ಸರ್ ನಿಮ್ ಮೇಲೆ, ನಾಚಿಕೆ ಆಗ್ಬೇಕು ನಿಮ್ಗೆ. 3 ವರ್ಷ ಆದ್ಮೇಲೆ ನಿಮ್ ಸರ್ಕಾರ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇನ್ನೇನ್ ನಿಮ್ ಸರ್ಕಾರ ಹೋಗ್ತಾ ಇದೆ, ನಮ್ ಸರ್ಕಾರ ಬರುತ್ತೆ ಇಲ್ಲಿ, ಅವಾಗ ನಾವೆಲ್ಲ ತನಿಖೆ ಮಾಡಿ ನಿಮ್ನ ಎಲ್ಲ ಭ್ರಷ್ಟಾಚಾರ ಮಾಡಿರೋರೆಲ್ಲ ಒಳಗಡೆ ಆಗ್ತಿವಲ್ಲ, ಅದಕ್ಕೆ ಹೆದರ್ತಾ ಇದ್ದೀರಾ ಅಷ್ಟೇ. ಅಂದ್ರೆ ಇದೇನೋ ಅವರು ಉಪಯೋಗಿಸ್ತಾರೆ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಅದನ್ನ ಇಡಿ ಸಿಬಿಐ ಮತ್ತೊಂದು ಮಗದೊಂದು ಅದನ್ನ ನಿಮ್ಮ ಪಕ್ಷ ಇನ್ ಕೇಸ್ ಅಧಿಕಾರಕ್ಕೆ ಬಂದ್ರೆ ನಾವು ಅವ್ರು ಉಪಯೋಗಿಸ್ಕೋತಾರೆ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ನಾವು ಉಪಯೋಗಿಸಿಲ್ಲ, ಅವ್ರು ಉಪಯೋಗಿಸ್ತಾರೆ. ಅವೆಲ್ಲ ಫೇರ್ ಇನ್ವೆಸ್ಟಿಗೇಷನ್, ಫ್ರೀ ಇನ್ವೆಸ್ಟಿಗೇಷನ್ ಮಾಡಕ್ ಬಿಡ್ತೀವಿ ಸರ್ಕಾರ ಇದೆ. ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಅದಕ್ಕೆ ಫ್ರೀ ಹ್ಯಾಂಡ್ ಕೊಡ್ತೀವಿ ಅಂತ ಯಾರು ಹೇಳ್ತಾರೆ ಸಮೃದ್ಧ? ಎಲ್ಲರೂ ಅದನ್ನೇ ಹೇಳ, ಫ್ರೀ ಹ್ಯಾಂಡೇ ಕೊಡ್ತೀವಿ ನಾವು, ಪಾರದರ್ಶಕವಾಗೇನೆ ಮಾಡ್ತೀವಿ ಅಂತ ಅವರು ಅದನ್ನೇ ಹೇಳ್ತಾರೆ. ನಿಮ್ ಪಕ್ಷ ಬಂದ್ರೆ ನೀವು ಅದನ್ನೇ ಹೇಳ್ತೀರಿ, ನಿಮ್ಮನ್ನೆಲ್ಲ ನಂಬ್ತೀವಲ್ಲ ಜನ, ನಾವು ಮಂಗಾಗ್ತೀವಿ ಅಷ್ಟೇ ಅಂತ ಒಂದು. ಈಗ ನೀವು ನನಗೊಂದು ಉತ್ತರ ಕೊಡಿ, ಈಗ 40% ಅನ್ನೋ ಒಂದು ಆರೋಪ ಇವತ್ತು ನೆನ್ನೆದಲ್ಲ, ಇದು ಕೇವಲ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಆ ಗುತ್ತಿಗೆದಾರ ಸಂಘದಿಂದಲೂ ಕೂಡ ಈ ಆರೋಪ ಕೇಳಿ ಬರ್ತಾ ಇದೆ. ಬಿಬಿಎಂಪಿ ಗುತ್ತಿಗೆದಾರರು ಕೂಡ ಈ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟು ಆರೋಪಗಳು ಒಂದು ಸರ್ಕಾರದ ಮೇಲೆ ಮತ್ತೊಮ್ಮೆ ಮಗದೊಮ್ಮೆ ಕೇಳಿ ಬರ್ತಾ ಇರುವಾಗ ಇದು ನಿಮ್ಮ ಒಂದು ಕರ್ತವ್ಯ ಕೂಡ ಹೌದಲ್ವಾ? ಇದು ನಿಮ್ಮ ಒಂದು ನಿಮ್ಮದೇ ಮೇಲೆ ಬಂದಿರೋ ಆರೋಪವನ್ನು ತೊಡೆದುಕೊಳ್ಳೋ ಜವಾಬ್ದಾರಿ ಯಾರ್ದು? ನಿಮ್ಮದೇ ಅಲ್ವಾ? ಹೌದು, ಇದಾಗಿಲ್ಲ ಅಂತ ಒಂದು ಪಾರದರ್ಶಕ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏನು ಸಮಸ್ಯೆ ನಿಮಗೆ? ಇಷ್ಟು ಬಾರಿ ಬಾರಿ ಬಂದು ಹೋಗ್ತಾರೆ, ನಕಾವುಂಗ ನಕಾನೆದುಂಗ ಅಂತ ಹೇಳ್ತಾರೆ ನಿಮ್ಮ ಮೋದಿ ಅವರು. ಇಷ್ಟು ಜನ ತಿಂತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಈಶ್ವರಪ್ಪನವ್ರ ಮೇಲೆ ಇಷ್ಟು ದೊಡ್ಡ ಆರೋಪ ಬಂತು, ತದನಂತರದಲ್ಲಿ ಆರೋಪ ಬಂತು. ಆರೋಪ ಏನಾಯ್ತು? ತಾವೇ ತೋರಿಸ್ತಾ ಇದ್ರಲ್ಲ ಈಶ್ವರಪ್ಪ ಅವ್ರ ಮೇಲೆ ಬಂದಿದ್ದ ಆರೋಪ ಏನಾಯ್ತು? ಖುಲಾಸೆ ಆದ್ರು ಅವರು ವಾಪಸ್ ಅಧಿಕಾರ ಬೇಕು ಅಂತ ಕೇಳುವಂತಹ ಮಟ್ಟಕ್ಕೆ ಬಂದಿದ್ದಾರೆ. ಹೌದು, ಖುಲಾಸೆ ಆಯ್ತು ಅವ್ರಿಗೆ. ಅವ್ರ ಮೇಲೆ ಆರೋಪ ಬಂದಿದ್ದಾಗ್ಲೇ ಅವ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ರು. ಇವತ್ತು ಅವ್ರು ಖುಲಾಸೆ ಆಗಿ ಬಂದಿದ್ದಾರೆ. ಅಲ್ಲ ಸರ್, ಒಬ್ಬ ಗುತ್ತಿಗೆದಾರ ತನಗೆ ನಾನು ಸಾಯೋದಕ್ಕೆ ಇವರೇ ಕಾರಣ ಅಂತೇಳಿ ಆತ ಮೆಸೇಜ್ ಮಾಡಿ ಸಾಯ್ತಾನೆ ಅಂತಂದ್ರೆ, ಆತನ ಪ್ರಾಣವನ್ನೇ ಕಳೆದುಕೊಳ್ತಾನೆ ಅಂತಂದ್ರೆ, ಅಷ್ಟು ಈಸಿ ಆಗೋಗ್ಬಿಡ್ತಾ ಆ ಪ್ರಕರಣ. ಡಿವೈಎಸ್ಪಿ ಗಣಪತಿ ಅವರು ಕೆಜೆ ಜಾರ್ಜ್ ಅವ್ರ ಮೇಲೆ, ಅಲ್ಲಲ್ಲ ಅವ್ರು ಮಾಡಿದ್ದಾರೆ ನಾವು ಮಾಡಿದೀವಿ ಅಂತಲ್ಲ. ಇಲ್ಲ, ದಯವಿಟ್ಟು ತಾವು ಕೇಳಿಸ್ಕೊಳ್ಳಿ. ಅಲ್ಲ, ದಯವಿಟ್ಟು ತಾವು ಕೇಳಿಸ್ಕೊಳ್ಳಿ. ನೀವ್ ಹೇಳ್ತಾ ಇದ್ದೀರಾ ಆರೋಪಗಳು ಮಾಡಿದ್ರು, ಆರೋಪಕ್ಕೆ ಯಾವ್ದಾದ್ರೂ ಸಾಕ್ಷಿ ಒದಿಸಿದ್ರ, ಕಂಪ್ಲೇಂಟ್ ಮಾಡಿದ್ರ, ಏನಾದ್ರು ಮಾಡೋದೇನು ಇಲ್ಲ. ಯಾರ ಕೆಲಸ ಸರ್ ಮಾಡಿ? ಅವ್ರ ತಾನೇ ಆರೋಪ ಮಾಡ್ತಿರೋದು. ಇನ್ವೆಸ್ಟಿಗೇಷನ್ ಮಾಡಿಸ್ಲಿ. ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಮೇಡಮ್, ಯಾವ್ದು ನಮ್ ಕೈಲಿಲ್ಲ. ಅವೆಲ್ಲ ಸಾಂವಿಧಾನಿಕ ಪೀಠಗಳು. ಅವೆಲ್ಲ
ಅವರನ್ನ ಹಿಡ್ಕೊಂಡು ಬರೋಷ್ಟು ತಾಕತ್ ಇದೆ ನಮ್ಮ ಪೊಲೀಸ್ ಇಲಾಖೆಗೆ ಅಲ್ವಾ? ಇದೆ ಆರೋಪ ಮಾಡ್ದು, ಆರೋಪ ಮಾಡ್ದು, ಆರೋಪ ಮಾಡ್ದು, ಆರೋಪ ಮಾಡ್ದವರು ಅದಕ್ಕೆ ದಾಖಲೆಗಳು ಅಲ್ಲಿ ಇಲ್ವೇ ಇಲ್ವಲ್ಲ ಅವ್ರಿಗೆ ಒದಗಿಸಕ್ಕೆ. ಆ ತರ ನಡೆದೇ ಇರಲ್ವಲ್ಲ, ಆ ತರ ನಡೆದಿದ್ರೆ ಈಶ್ವರಪ್ಪ ಅವ್ರ ಕೇಸಲ್ಲಿ ಏನಾಗ್ಬೇಕಿತ್ತು? ಈಶ್ವರಪ್ಪ ಅವ್ರ ಕೇಸಲ್ಲಿ ಏನಾಗ್ಬೇಕಿತ್ತು? ನೀವ್ ಹೇಳಿರೋ ಆರೋಪ ನಿಜ ಆಗಿದ್ದಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಿತ್ತು. ಯಾಕೆ ಖುಲಾಸೆ ಆಗಿ ಬಂದ್ರು? ಕೆಂಪಣ್ಣ ಅವ್ರದ್ದು ಹೇಳಿದ್ರಿ, ಆರೋಪಗಳು ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲಿ ಕೊಟ್ಟಿದ್ದಾರೆ? ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೋರ್ಟ್ ವಾರೆಂಟ್ ಕೊಟ್ಟರು ಬಂದು ಕೊಡ್ತಾ ಇಲ್ವಲ್ಲ, ಯಾಕೆ ಅಂದ್ರೆ ಅಲ್ಲಿ ಯಾವ ಡಾಕ್ಯುಮೆಂಟ್ಸೇ ಇಲ್ಲ. ಅವರು ಕಾಂಟ್ರಾಕ್ಟ್ ಅನ್ನ ಬಿಟ್ಟು 25 ವರ್ಷ 20-25 ವರ್ಷ ಆಯ್ತು ಕಾಂಟ್ರಾಕ್ಟ್ ಕೆಲಸ ಮಾಡೋದು ಬಿಟ್ಟು. ನಾಮಕಾವಸ್ಥೆ ಅಧ್ಯಕ್ಷ ಅಷ್ಟೇ ಅವ್ರು ಇವತ್ತು ಅಲ್ಲಿಗೆ, ಬರೀ ನಾಮಕಾವಸ್ಥೆ ಅಧ್ಯಕ್ಷನ ಇಟ್ಕೊಂಡು ಇವರು ಇದು ಮಾಡ್ತಾರೆ. ಮತ್ತೆ ಅಲ್ಲೆಲ್ಲ ಹೋಗಿ ಕಂಪ್ಲೇಂಟು ಅದೆಲ್ಲ ಮಾಡ್ಕೊಂಡ್ಬರ್ತಾರೆ. ಅಲ್ಲಿ ಹೋಗಿ ಇವ್ರ ನಾಯಕರು ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡ್ತಾರೆ ಫಸ್ಟು, ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ. ಯಾಕೆ ಮಾಡಬೇಕಿತ್ತು ಅದನ್ನ? ಆಮೇಲೆ ಅವ್ರ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ತುಂಬಿದ ಸಭೆಯಲ್ಲಿ ಹೇಳ್ತಾರೆ ಪೊಲೀಸ್ನವ್ರಿಗೆ ಏನಂತ, ಧಮ್ಕಿ. ಏನಂತ ಧಮ್ಕಿ ಹಾಕ್ತಾರೆ? ನ್ಯಾಪುರದಲ್ಲಿರಲಿ, ನಾಳೆ ನಮ್ಮ ಸರ್ಕಾರ ಬರುತ್ತೆ ಅಂದ್ರೆ ಏನು ಎದುರಿಸ್ತಾ ಇದ್ದಾರೆ ಅವರು ಪೊಲೀಸ್ ಅಧಿಕಾರಿಗಳಿಗೆ. ಅನಿಲ್ ಅವ್ರು ಇದೆಲ್ಲವನ್ನು ಕೂಡ ನೋಡ್ತಾ ಇದೀವಿ. ನನ್ನ ಪ್ರಕಾರ ಇದೇನೋ ಅಂತಾರಲ್ಲ, ನಾವು ದಾಖಲೆ ಕೊಡಲ್ಲ, ನಾವು ದಾಖಲೆ ಕೊಡೋವರೆಗೂ ಇವ್ರು ನಾವು ಇನ್ವೆಸ್ಟಿಗೇಷನ್ ಮಾಡಲ್ಲ. ಜನ ನೋಡೋರು ಮಾತ್ರ ಅಲ್ಲಲ್ಲ, ಅಲ್ಲಿ ದಾಖಲೆನೇ ಇಲ್ವಲ್ಲ, ಅಲ್ಲ ತರ ಇಲ್ವೇ ಇಲ್ವಲ್ಲ, ಬರೀ ಆರೋಪಗಳಷ್ಟೇ. ಕಾಂಗ್ರೆಸ್ ಅವರು ಹಿಟ್ ಅಂಡ್ ರನ್ನೇ ಮಾಡಿರೋದು ಇವತ್ತು ತನಕ. ಆಮೇಲೆ ಅವರು ಅಧಿಕಾರದಲ್ಲಿದ್ದಾಗಲೂ ಇವರು ಇದಕ್ಕಿಂತ ದೊಡ್ಡ ದೊಡ್ಡ ಇಡಿ ಐಡಿ ಬರೀ ಕಾಂಗ್ರೆಸ್ನವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದೇ ಹೇಳ್ತೀನಿ, ಬಿಜೆಪಿ ಸಾಫ್ಟ್ ಕಾರ್ನರ್ ಅಂತಲ್ಲ, ಅದು ವಾಸ್ತವತೆ. ಅದು ಅಲ್ಲ, ಮೌನ ಪ್ರತಿಭಟನೆ ಮಾಡ್ತಿರೋದು ಅವರು. ಆದ್ರೆ ನಾನು ಒಂದ್ ಪರವಾಗಿ ರೈಸ್ ಮಾಡಿದೆ ಅಂದ ತಕ್ಷಣ ಇರಿ, ನಾನ್ ಪ್ರಶ್ನೆ ಕೇಳಿ ನೋಡಿ. ಕಾಂಗ್ರೆಸ್ ಅವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಅವ್ರಿಗೆ ನೈತಿಕತೆನೇ ಇಲ್ಲ. ಇದು ಸರಿಯಾಗಿದ್ದಿದ್ರೆ ಮೂರ್ನಾಲ್ಕು ವರ್ಷದಿಂದ ಏನ್ ಮಾಡ್ತಾ ಇದ್ರು? ಈಗ ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇವರೆಲ್ಲ ಹಾಕೊಂಡು ಓಡಾಡ್ತಾ ಇದಾರೆ? ಇವ್ರಿಗೆ ಅವಾಗ ಜನಸಾಮಾನ್ಯರ ಅರ್ಥ ಆಗಿರ್ಲಿಲ್ವ? ಆಯ್ತು, ರಸ್ತೆ ಗುಡ್ಡೆಗಳಲ್ಲೆಲ್ಲ ರಸ್ತೆ ಗುಡ್ಡೆಗಳಲ್ಲಿ ಕೇಳೋಣ. ಏನ್ ಹೇಳಿ ಏನಂದ್ರ? ನೈತಿಕತೆ ಯಾರಿಗೂ ಇಲ್ಲ, ಬರೀ ನಿಮ್ಗಿರೋದು. ಅದನ್ನ ಹೇಳಕ್ ಬಂದೆ ಸರ್. ನೋಡಿ, ನೋಡಿ, ನಮ್ಮ ಬಗ್ಗೆ ನೀವು ಕೇಳ್ತಾ ಇದೀವಿ ಸರ್. ಭ್ರಷ್ಟಾಚಾರ ಇಲ್ದಲೆ ಒಂದು ಸರ್ಕಾರ ಹೆಂಗ್ ನಡೆಸ್ಬೇಕು, ಸಾಲ ಹೆಂಗ್ ಮಾಡಬಾರ್ದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀವಿ ಸರ್ ದೇಶಕ್ಕೆ. ನಾವು ಈಗ ಅಂಬೆಗಾಲ ಆಗ್ತಾ ಇದೀವಿ, ಆದ್ರೆ ಒಂದೊಂದು ರಾಜ್ಯದಲ್ಲಿ ನೀವು ಸಾಲಗಳು ಮಾಡಿಟ್ಟೋಗಿದಿರಲ್ಲ, ನಮ್ಮ ಜನಸಾಮಾನ್ಯರ ಹೊರೆ ಮೇಲೆ ತಲೆ ಮೇಲೆ ನೀವು ಹೊರೆ ಇಟ್ಟೋಗಿದಿರಲ್ಲ, ಅದನ್ನ ಹೆಂಗ್ ಇಳಿಸೋದು ಅನ್ನೋದನ್ನ ನಾವು ತೋರಿಸ್ತಿದೀವಿ. ನಮಗೆ ಅರ್ಜೆಂಟ್ ಇಲ್ಲ. ಆದ್ರೆ ನೀವು ಈ ಇಡಿ ಐಟಿ ಇವ್ರು ಹೇಳಿದ್ರು, ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾವು ಒಂದಿನ ಸರ್ಕಾರ ಬರ್ತೀವಿ, ನಾವು ನೋಡ್ಕೊಂತೀವಿ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ರು ಅಂತ ಹೇಳಿದ್ರಲ್ಲ ಸಾಹೇಬ್ರು, ಮರ್ತೋಗಿದ್ದಾರೆ ಅನ್ಸುತ್ತೆ. ನಿತಿನ್ ಗಡ್ಕರಿ ಅವರು 2011 ಈ ಮಾತನ್ನ ಒಂದ್ಸತಿ ಹೇಳಿದ್ರು. ಅವ್ರ ಮೇಲೆ ಐಟಿ ರೆಡಿ ಆದಾಗ ಹೊರಗಡೆ ಬಂದು ಏನು ಹೇಳಿದ್ರು ಅಂದರೆ, ಮುಂದಿನ ದಿನ ನಮ್ಮ ಸರ್ಕಾರ ಬರುತ್ತೆ, ನಾವೇನು ಮಾಡ್ತೀವಿ ಅಂತ ನೋಡಿ ಅಂತೇಳಿ. ಇವನ್ನೆಲ್ಲ ಹೇಳ್ತಿದ್ದೀರಲ್ಲ, ಅದೇ ದೊಡ್ಡ ಈ ದೇಶಕ್ಕೆ ಒಂದು ದೊಡ್ಡ ಆಪಾ ಇದಾಗಿರುತ್ತೆ. ಯಾಕಂದರೆ ಇದೇ ಥರ ನೀವು ಎದುರಿಸ್ಕೊಂಡು ಜನಗಳನ್ನ ರಾಜಕೀಯದನ್ನ ನೀವು ತುಳಿತಾ ಬಂದರೆ, ನಾಳೆ ದಿನ ರಾಜಕೀಯ ಮಾಡೋದು ಹೆಂಗೆ? ನೀವು ಹಂಗಾದ್ರೆ ಬೇಡ ಬೇಡ, ಡಿಕ್ಟೇಷನ್ಶಿಪ್ ಮಾಡಿಬಿಡಿ. ನೀವು ಹೆಂಗೂ ನಾ ಕಾವಂಗ ನಾ ಕಾನೇದುವಂಗ ಅಂತ ಹೇಳಿದಾರಲ್ಲ, ಅವ್ರನ್ನೇ 35 ವರ್ಷಕ್ಕೆ ನೀವು ನಮ್ಮ ದೇಶದ ಪ್ರಧಾನಿ ಮಾಡಿ ಎಲೆಕ್ಷನ್ ಹಾಕಬೇಕು. ಹಳ್ಳಿ ಹಳ್ಳಿಯಲ್ಲಿ ನೀವು ಈಗೆಲ್ಲ ಚಕ್ರ ಕಟ್ಕೊಂಡು ಎಲೆಕ್ಷನಿಗೋಸ್ಕರ ಹೋರಾಡೋದೇ ಆಗಬೇಕು. ಇನ್ನೊಂದು 35 ವರ್ಷ ನೀವೇ ಇದ್ಬಿಡಿ. ನೀವು ಎಲ್ಲ ಸಂಸ್ಥೆಗಳನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಅವ್ರನ್ನ ಆಟಾಡಿಸೋದು, ಯಾವುದೇ ರೀತಿಯಲ್ಲೂ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರಲಿ, ಇಡಿ ಐಡಿ ಅಧಿಕಾರಿಗಳಾಗಿರಲಿ, ಅವ್ರು ತಪ್ಪು ಮಾಡಲ್ಲ. ಆದರೆ ಇವರು ಅವ್ರಿಗೆ ಚಿತ್ರ ಹಿಂಸೆ ಮಾಡ್ತಾರೆ, ಜಡ್ಜ್ಗಳಿಗೆ ಸತ್ತೋಗಂಗೆ ಮಾಡ್ತಾರೆ, ಇದು ಸುಸೈಡ್ ಮಾಡ್ಕೊಳಂಗೆ ಮಾಡ್ತಾರೆ. ಇವನ್ನೆಲ್ಲ ಯಾಕೆ ಮಾಡಬೇಕು? ದಯವಿಟ್ಟು ಈ ಆರೋಪನ ನೀವು ದಯವಿಟ್ಟು ವಾಪಸ್ ತೊಗೋಬೇಕು ಸರ್. ಜಡ್ಜ್ಗಳನ್ನ ನಾವು ಸತ್ತೋಗೋ ಥರ ಮಾಡ್ತೀವಿ, ಅವ್ರ ಮೇಲೆ ಯಾವುದೋ ಇನ್ನೊಂದು ಆರೋಪಗಳು ಮಾಡ್ತೀವಿ, ಇದನ್ನೆಲ್ಲ ನೀವು ಅಲಿಗೇಷನ್ನ ಸುಮ್ಮನೆ ಮಾಡಬಾರ್ದು. ನ್ಯಾಯಾಂಗ ಸಪರೇಟ್ ಆಗಿದೆ. ಬಹಿರಂಗವಾಗಿ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸರ್ಕಾರದ ಅವ್ರ ಮೇಲೆ ಬರ್ತಾ ಇರುವಂತಹ ಒತ್ತಡಗಳ ಬಗ್ಗೆ ಬಹುಶಃ ನಿಮಗೆ ಘಟನೆ ಗೊತ್ತಿರಬೇಕು ಅಂತ ಅನ್ಕೊಳ್ತೀನಿ. ಅದ್ ಗೊತ್ತಿಲ್ಲದೆ ಏನ್ ಮಾತಾಡ್ತಾ ಇಲ್ಲ ಅಂತ ಅನ್ಕೊಳ್ತೀನಿ. ಎಸ್ ಸಮೃದ್ಧ ಅವ್ರ ಪ್ಲೀಸ್ ಹೇಳಿ, ಮಾತಾಡ್ತಾ ಇದ್ರಿ ನೀವು? ಅದೇ ಮೇಡಮ್, ಇವಾಗ ಆಪ್ ಅವರು ಬಿಜೆಪಿ ಬಿ ಟೀಮ್ ಅಂತ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೂಪರ್ ಸರ್, ಇವ್ರಿಗೆಲ್ಲ ಬಿ ಟೀಮ್ ಆಗ್ತಿಬಿಡಿ, ನೆಕ್ಸ್ಟ್ ಎ ಟೀಮ್ ಆಗ್ತಿಬಿಡಿ. ನೀವು ತಲೆ ಕೆಡಿಸ್ಕೋಬೇಡಿ ಸರ್, ಬಿ ಟೀಮ್ ಅಂತಾನೆ ತಿಳ್ಕೊಳ್ಳಿ. ನೆಕ್ಸ್ಟ್ ಎ ಟೀಮ್ ಆಗ್ತೀವಿ, ನಿಮ್ಮನ್ನ ಮಾತ್ರ ಅಧಿಕಾರಕ್ಕೆ ಬರಕ್ ಬಿಡಲ್ಲ. ಆಪೇ ಬಿಜೆಪಿ ತಗೊಂಡ್ಬಿಡುತ್ತೆ ಸರ್. ಅದನ್ನೇ ನಮ್ಮ ಇರೋದೇ ಅದು. ಫಸ್ಟ್ ನಿಮ್ಮನ್ನ ತೆಗೆದು ಆಮೇಲೆ ಬಿಜೆಪಿ ಮೇಲೆ ತಲೆ ಮೇಲೆ ಕೂರ್ತೀವಿ. ತಲೆ ಕೆಡಿಸ್ಕೋಬೇಡಿ, ಟೈಮ್ ತಗೊಂತೀವಿ. ಅದೇ ಆಪ್ ಅವ್ರಿಗೆ ಇವಾಗ ಸರ್ಕಾರ ಯಾರ್ದಿದೆ ಅಂತ ಯಾರೋ ಮರ್ತೋಗಿರ್ಬೇಕು.
ಸರ್ಕಾರ ಕರ್ನಾಟಕದಲ್ಲಿ ಬಿಜೆಪಿ ಅವ್ರದ್ದಿದೆ ಸರ್, ಕೇಂದ್ರದಲ್ಲೂ ಬಿಜೆಪಿ ಅವ್ರದ್ದೇ ಸರ್ಕಾರ ಇದೆ ಅಂತ ನಾನು ಜ್ಞಾಪಿಸ್ಬೇಕಾಗಿದೆ ಆಪ್ ಅವ್ರ ವ್ಯಕ್ತಾರರಿಗೆ. ಆಯ್ತು ಸರ್, ಆಯ್ತು. ಈಗ ನಾನು ಒಂದು ಅಂತಿಮ ಹಂತಕ್ಕೆ ಬರಬೇಕು. ಈಗೇನು ಹೇಳ್ತೀರಿ, ನಿಮ್ಮ ಒಂದು ಮೌನ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಸದ್ದಾಗತ್ತಾ ಅಥವಾ ಸುಮ್ಮನೆ ಹಿಂಗೆ ಮೌನವಾಗಿ ಜನರ ಗಮನ ಸೆಳೆಯೋದಕ್ಕಷ್ಟೇ ಈ ಪ್ರತಿಭಟನೆ ಸೀಮಿತ ಆಗಿರತ್ತಾ? ವಾಟ್ ನೆಕ್ಸ್ಟ್ ಏನು ಹೇಳ್ತೀರಿ? ನಾವು ಕಳೆದ ಒಂದು ಅವರಿಂದ ನಮ್ಮ ಮೌನ ಪ್ರತಿಭಟನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲರೂ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ಮೌನ ಪ್ರತಿಭಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಯಶಸ್ಸಾಗಿ ಇದು ಪ್ರತಿಭಟನೆ ನಡೆದಿದೆ. ಇದು ಸ್ಟಾರ್ಟ್ ಅಲ್ಲ, ಇದು ಎಂಡ್ ಅಲ್ಲ, ಇಂದು ಮುಂದೆ ನಡೀತಾ ಇರುತ್ತೆ. ಭ್ರಷ್ಟಾಚಾರ ಎಲ್ಲಿರುತ್ತೋ, ಅನ್ಯಾಯ ಎಲ್ಲಿರುತ್ತೋ, ನಾವು ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಜನರ ಪರವಾಗಿ ನಾವು ನಿಂತು ಪ್ರತಿಭಟನೆ ಮಾಡ್ತೀವಿ. ಜನರ ಗಮನ ಸೆಳೆಯೋದಕ್ಕೆ ಅಷ್ಟೇ? ಹಂಗಾದ್ರೆ ಇದ್ರ ಎಫೆಕ್ಟ್ ಏನು ಸರ್? ಏನು ಕಂಪ್ಲೇಂಟು ಲೀಗಲ್ಲು ಬಂದಾಗ? ನಾವು ಭ್ರಷ್ಟಾಚಾರ ಇಲ್ಲೇ, ನಾವು ನೀಟಾಗಿ ಸ್ವತಂತ್ರ ಒಂದು ಪ್ರಜಾಪ್ರಭುತ್ವ ಹೇಗೆ ನಡೆಸಬೇಕು ಸರ್ಕಾರ ಅಂತ ನಾವು ತೋರಿಸ್ತೀವಿ. ಓಕೆ ಓಕೆ. ಎಸ್ ಸರ್, ಶಿವು ಶಿವು ಅವರೇ, ಏನು ಇವಾಗ ಅವರು ನೆಕ್ಸ್ಟ್ ಸರ್ಕಾರ ಬಂದರೆ ಸರ್ಕಾರ ಹೇಗೆ ನಡೆಸಬೇಕು ಅನ್ನೋದನ್ನ ತೋರಿಸ್ತಾರೆ. ಇಷ್ಟು ದಶಕಗಳ ಕಾಲ ಸರ್ಕಾರ ಹೇಗೆ ನಡೆಸಬೇಕು ಅನ್ನೋದನ್ನ ಅವ್ರು ತೋರಿಸ್ಲಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಅವ್ರದ್ದು ಏನಿದ್ರು ಎಲೆಕ್ಷನ್ ಟೈಮ್ನಲ್ಲಿ ಈ ಟೂಲ್ ಕಿಟ್ಗಳನ್ನ ಮಾಡಿಕೊಂಡು ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಜನತೆ ಮುಂದೆ ಈ ಸುಳ್ಳು ನಾಟಕಗಳನ್ನ ಮಾಡಿಕೊಂಡು ಓಡಾಡೋದಷ್ಟೇ ಅವ್ರದ್ದು ಕೆಲಸಗಳಷ್ಟೇ. ಯಾವ ನೈತಿಕತೆ ಮೇಲೆ ಅವ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ? ಒಬ್ಬರು ಇಡಿ ರೈಡ್ ಆದಂತಹ ಒಬ್ಬ ವ್ಯಕ್ತಿನ ಅವರ ರಾಜ್ಯಾಧ್ಯಕ್ಷರನ್ನ ಏರ್ಪೋರ್ಟಿಂದ ಓಪನ್ ವ್ಯಾನಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬರ್ತಾ ಇರೋ ಥರ, ಇವ್ರಿಗೆ ಯಾವ ನೈತಿಕತೆ ಇದೆ? ಮೊಹಮ್ಮದ್ ನಲ್ಪಾಡ್ ಅವ್ರದ್ದು ಒಂದು ವಿಡಿಯೋ ನೋಡಿರ್ಬೇಕು, ಇವಾಗ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಆ ರೀತಿ ರೇಡ್ ಆಗಿದೆ ಅಂತ? ಅರೆ ಅಲ್ಲಲ್ಲ ಅಲ್ಲಲ್ಲ, ನಾನು ರೇಡ್ ಅಲ್ಲಲ್ಲ ಸಾಬೀತಾಗಿ ಅವ್ರಿಗೆ ಖುಲಾಸೆ ಆಗಿದೆ. ಅವ್ರು ನಾನು ಹೇಳ್ತಿರೋದು ಅವ್ರನ್ನ ಇಡಿ ರೈಡ್ ಆಗೋಯ್ತು ಅದಕ್ಕೋಸ್ಕರ ಅವ್ರನ್ನ ಹಿಂಗೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅಂಥ ಒಬ್ಬ ವ್ಯಕ್ತಿನ ಅಂದರೆ ಅವ್ರು ಏನೋ ಮಾಡಿರಬಹುದು, ಮತ್ತೊಂದು ಮುಗ್ದೊಂದು, ಆದರೆ ಅಲ್ಲಿಂದ ಇಲ್ಲಿವರೆಗೂ ಅಷ್ಟು ಟ್ರಾಫಿಕ್ಗಳು ಜಾಮ್ಗಳನ್ನ ಮಾಡಿಕೊಂಡು ಜನಕ್ಕೆ ತೊಂದರೆ ಕೊಟ್ಕೊಂಡು ಆ ರೀತಿ ಎಲ್ಲ ಯಾಕೆ ಮಾಡಬೇಕಿತ್ತು? ಕನಕಪುರದಲ್ಲಿ ಏನಾಯಿತು? ಎಷ್ಟು ಬಸ್ಗಳನ್ನ ಸುಟ್ಟಾಕಿದ್ರು? ಖಾಲಿ ಚೆಕ್ಗಳು ಕೊಟ್ಟರು, ಬೌನ್ಸ್ ಆಯಿತು, ಏನಾಯಿತು? ಇದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಅವರಲ್ಲೇ ಇಟ್ಕೊಂಡು ಇನ್ನೊಬ್ಬರು ಭ್ರಷ್ಟಾಚಾರದ ಮೇಲೆ ಇನ್ನೊಬ್ಬರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿ ನೈತಿಕತೆ ಇದೆ? ಯಾವುದೇ ರೀತಿ ನೈತಿಕತೆ ಇಲ್ಲದೆ ಈ ಆರೋಪಗಳು, ಈ ಸುಳ್ಳು ನಾಟಕಗಳು, ಈ ಹೋರಾಟಗಳು ಅಷ್ಟೇ. ಈ ತರ ಮೌನ ಪ್ರತಿಭಟನೆಗಳು ಮಾಡುವಾಗ ಸ್ವಲ್ಪ ನೀವು ಮೌನ ಪ್ರತಿಭಟನೆ ಮಾಡೋದು ಬಿಟ್ಟು ಸ್ವಲ್ಪ ಕೂಗಾಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ತುಂಬಾ ಜನಕ್ಕೆ ನೀವು ಇಟ್ಕೊಂಡಿದ್ದ ಪ್ಲಕಾರ್ಡ್ಗಳು ಅರ್ಥ ಆಗಲ್ಲ. ಅವರು ಏನ್ ಅನ್ಕೊಂಡ್ಬಿಟ್ರು ಅಂದ್ರೆ ಇವತ್ತು 40% ಅಂತ ಹೇಳ್ತಿದ್ರಲ್ಲ, ಆ 40% ನಾವು ಅದಕ್ಕಿಂತ ಇನ್ನೂ ಕಮ್ಮಿ ರೇಟಿಂಗ್ ನಾವು ನಿಮಗೆ ಕೊಡ್ತೀವಿ ಅನ್ನೋದನ್ನ ಆಗಿತ್ತು ಅನ್ನ ಸ್ವಲ್ಪ ಮಾತಾಡಿ ಏನೇನು ಆಗಿದೆ ಅನ್ನೋದನ್ನ ಹೇಳಿ ಸರ್. ಈ ತರ ಮೌನ ಪ್ರತಿಭಟನೆ ಮಾಡಿದ್ರೆ ಜನ ನಿಮ್ಮೆಲ್ಲೇ ತಪ್ಪು ತಿಳ್ಕೊಂತಾರೆ. ಓಕೆ ಫೈನ್, ಥ್ಯಾಂಕ್ ಯು ಸಮೃದ್ಧ ಹೆಗಡೆ ಅವರೇ, ಅನಿಲ್ ಅಚ್ಚಪ್ಪ ಅವರೇ, ಶಿವು ಅವರೇ, ಮೂರು ಜನಕ್ಕೂ ಕೂಡ ಧನ್ಯವಾದಗಳು ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಚುನಾವಣಾ ಹೊಸ್ತಲಲ್ಲಿ ಸರ್ವೇ ಸಾಮಾನ್ಯ ಪ್ರತಿಭಟನೆಗಳಾಗಿರಬಹುದು ಅಥವಾ ಜನಪ್ರಿಯ ಘೋಷಣೆಗಳಾಗಿರಬಹುದು, ಆದರೆ ಜನ ಯಾವುದಕ್ಕೆ ಮೊರೆ ಹೋಗ್ತಾರೆ? ಪ್ರತಿಭಟನೆಗಳು, ಸರ್ಕಾರದ ವೈಫಲ್ಯಗಳು ಅಥವಾ ಹಿಂದಿನ ಸರ್ಕಾರದ ವೈಫಲ್ಯಗಳು, ಅದರ ಜೊತೆಗೆ ಜನಪ್ರಿಯ ಘೋಷಣೆಗಳು. ಸೊ ಯಾವುದನ್ನು ನೋಡಿ ಜನ ಓಟ್ ಹಾಕಬೇಕು ಅಥವಾ ನಾವು ಮುಂದಿನ ಒಂದು ಸರ್ಕಾರವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಯಾವ ಅಂಶಗಳನ್ನು ಪರಿಗಣನೆ ತೆಗೆದುಕೊಳ್ಬೇಕು ಅನ್ನೋದನ್ನು ನೀವು ಮತದಾರರು ದಯವಿಟ್ಟು ಕೂಲಂಕುಷವಾಗಿ ಯೋಚಿಸಿ, ಪರಿಶೀಲಿಸಿ, ಯೋಚನೆ ಮಾಡಿ ನಿಮ್ಮ ಮತ ಚಲಾಯಿಸಿ ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ದತ್ತಿ ಇಲಾಖೆಗೆ ಒಳಪಡುವ 400A ಮತ್ತು ಬಿ